ಮಸಾಲೆ ಹಾಕ್ಬಿಡುತ್ತೆ ಅಲ್ಲೆಲ್ಲ ಮಸಾಲೆ ಹಿಂಗೆ ಮಾಡಿ ಹೋಗ್ತಾರೆ. ಶುರು ಆರಿಸೋದ್ರಿಂದ ಹಿಡಿದು ಇಡೀ ಪ್ರಕೃತಿನ ಒಂದ್ಸಲ ಎಲ್ಲ ಒಂದ್ಸಲ ರೌಂಡ್ ಮಾಡಿ ಕ್ಯಾಮರಾ ಕೊಡು. ಈ ಥರ ನಾವು ಪ್ರಕೃತಿಯಲ್ಲಿ ಬಂದಾಗ ಒಂದು ಸಂಜೆ ಟೈಮಲ್ಲಿ ಆಗಿರ್ಬೋದು ಬೆಳಗ್ಗೆ ಟೈಮಲ್ಲಿ ಆಗಿರ್ಬೋದು ಈ ಥರ ಬಂದಾಗ ನಮಗೆ ಒಂದೇ ಏನಂದ್ರಿಗಿನ ನಮ್ಮ ಸೂಕ್ಷ್ಮ ಮನಸ್ಸಿಗೆ ಅರ್ಥ ಆಗೋದೇನಂತಂದ್ರಿಗಿನ ನಾವು ಆದಷ್ಟು ಇನ್ನೂ ಪ್ರಕೃತಿಯನ್ನು ಬೆಳೆಸ್ಕೊಂತ ಹೋಗ್ಬೇಕು, ಅದರಲ್ಲೇ ನಾವು ಜೀವಿಸ್ಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಎಲ್ಲರಿಗೆ. ಆದರೆ ಇವಾಗಿನ ಅನ್ವೇಷಣೆಯ ಪ್ರಕಾರ ಅಂದರೆ ನಮ್ಮ ಸಾಮಾನ್ಯ ಜ್ಞಾನದಕ್ಕಿಂತ ಆತ್ಮಜ್ಞಾನದಕ್ಕಿಂತ ಮಿಗಿಲಾಗಿದ್ದು ನಮಗೆ ಸತ್ಯ ಸತ್ಯತೆಗಳ ಹೊರನೋಟವನ್ನು ಬೇಕಾಗಿದೆ. ಆ ಹೊರನೋಟಕ್ಕೆ ಬಂದಾಗ ಏನಾಗುತ್ತೆ ಅಂದ್ರಗಿನ ನಮಗೆ ವಾಸ್ತವದ ಬಗ್ಗೆ ಮತ್ತು ಆಗಿರುವ ಘಟನೆ ಬಗ್ಗೆ ಎರಡೌಟ್ರ ನಡುವೆ ಒಂದು ಸತ್ಯ ಅನ್ನೋದಿರುತ್ತೆ. ಅದನ್ನು ನಾವು ಕೆಲವರು ಅಧ್ಯಯನ ಮಾಡಿ ಹೇಳ್ತಾರೆ, ಕೆಲವರು ನೋಡ್ದೇನೆ ಊಹೆ ಮಾಡಿ ಹೇಳ್ತಾರೆ. ಅಂದರೆ ಈಗ ನಾವು ಹೇಳ್ಕೊಂಡಿರೋದು ಏನಂದ್ರಗಿನ ಪ್ರಕೃತಿಯಲ್ಲಿ ಹಲವಾರು ರೀತಿಯಾದಂಥ ಗಿಡ ಮರಗಳು ಪ್ರತಿಯೊಂದೇ ಇದ್ದಾವೆ. ಅದರಲ್ಲಿ ತಂದೆ ಆದಂಥ ಒಂದು ರಾಸಾಯನಿಕ ಶಕ್ತಿ ಮತ್ತು ಜೀವಶಕ್ತಿ ಎರಡು ಹೊಂದಿವೆ. ಅಂದರೆ ಈಗ ಭೂಮಿನ ನೀವು ತೆಗೆದು ನೋಡಿ, ಎರೆ ಮಣ್ಣು ಕಡೆ ಹೋದರೆ ಅದರದ್ದು ಮಣ್ಣಿಂದು ಅದರ ಸ್ಮೆಲ್ಲೇ ಬೇರೆ ಬರುತ್ತೆ. ಅದೇ ಥರ ಮತ್ತು ಬೇರೆ ಬೇರೆ ಜಮೀನು ಕಡೆಯಲ್ಲಿ ಹೋದಾಗೆಲ್ಲ ಅದರದ್ದು ನಾವು ಮಣ್ಣನ್ನು ಒಳಗೆ ತೆಗೆದು ನೋಡಿದಾಗ ಅದ್ರ ಸ್ಮೆಲ್ ಬೇರೆ ಇರುತ್ತೆ. ಹಂಗೆ ಪ್ರತಿಯೊಂದು ಇಲ್ಲಿ ಭೂಮಿಯಲ್ಲಿರುವಂಥವು ತಮ್ಮದೇ ಆದಂಥ ರಾಸಾಯನಿಕ ಮತ್ತು ಶಕ್ತಿಯನ್ನು ಹೊಂದಿರುತ್ತದೆ. ಅದು ಬಿಡುಗಡೆ ಆಗೋದು ಯಾವಾಗ ಹೇಗೆ ಬಿಡುಗಡೆ ಆಗುತ್ತೆ ಅಂದ್ರಗಿನ ಆ ಬಿಸಿಲಿನ ನೇರವಾದಂಥ ಅದಕ್ಕೆ ಏನು ತಾಪಮಾನ ಆಗುತ್ತೋ ಆವಾಗ ಅದರ ರಾಸಾಯನಿಕವನ್ನು ಬಿಡ್ತಾ ಹೋಗುತ್ತೆ. ಅದಾದ್ಮೇಲೆ ಅದು ಮತ್ತೆ ಕ್ಷೀಣವಾಗಿ ಅಣುಗಳಿಂದ ಅಣುಗಳಾಗಿ ಭೂಮಿಯಲ್ಲಿ ದುಮ್ಮು ಧೂಳಿಯಾಗಿ ಉಳಿದೋಗ್ಬಿಡುತ್ತೆ. ಅದೇ ಥರ ಇಲ್ಲಿ ಪ್ರಕೃತಿಯಲ್ಲಿ ದುಮ್ಮು ಧೂಳಿಯಾಗಿ ಉಳಿಯುವಂಥ ವಸ್ತುಗಳು ಯಾವ ಅಂದ್ರೆ ಕಲ್ಲು ಮಣ್ಣು ಈ ಮರದ ತುಂಡುಗಳು ಬೇರುಗಳು ಇವೆಲ್ಲ ಏನಾಗುತ್ತೆ ಅಂದರೆ ಕೆಲವೊಂದು ವರ್ಷಗಳು ದಿನಗಳು ಕಳೆದ್ಮೇಲೆ ಏನಾಗುತ್ತೆ ಅಂದರೆ ಅದು ಸೂರ್ಯನ ಬೆಳಕಿನಿಂದ ಮತ್ತು ಒಳಗಡೆ ಭೂಮಿಯ ತಾಪಮಾನದಿಂದ ಏನಾಗುತ್ತೆ ಅಂದರೆ ಅದರದಾದಂಥ ರಾಸಾಯನಿಕ ಕ್ರಿಯೆಗಳೆಲ್ಲ ಹೊರಗೆ ಹೋಗಿಬಿಟ್ಟು ಅದು ಏನಾಗುತ್ತೆ ಕೊಳತು ಹೋಗುತ್ತೆ. ಇಲ್ಲಾಂದರೆ ಒಂದು ರಾಸಾಯನಿಕವಾಗಿ ಒಂದು ಈಗ ಹಸಿ ಇರುತ್ತೆ ನೋಡಿರಿ, ಒಂದು ಹಸಿಯಾದಂಥ ಕಟ್ಟಿಗೆ ಒಂದು ಬಿಸಿಲು ಇಟ್ಬಿಟ್ರೆ ಏನಾಗುತ್ತೆ ಅದು ಒಣಗೋಗುತ್ತೆ. ಹೇಗೆ ಒಣಗೋಗುತ್ತೆ ಅಂತಂದ್ರೆಗಿನ ಬಿಸಿಲಿನ ತಾಪಮಾನ ಅದಕ್ಕೆ ಬಿದ್ದಾಗ ಅದರಲ್ಲಿರುವಂಥ ರಾಸಾಯನಿಕ ವಸ್ತು ಹೊರಗಡೆ ಹೋಗುತ್ತೆ. ರಾಸಾಯನಿಕ ವಸ್ತು ಹೊರಗಡೆ ಹೇಗೆ ಹೋಗುತ್ತೆ ಅಂದ್ರೆಗಿನ ಅದನ್ನು ನೀವು ಗಮನಿಸ್ಬೋದು. ಒಂದು ನಾವು ಕಡ್ಡಿನ ಗೀಸಿದ್ರೆ ಅದು ಒಯ್ಯೇ ಹೋಗುತ್ತೆ ಮೇಲುಗಡೆ. ಅದೇ ಥರ ಇದು ಕೂಡ ದಿನನಿತ್ಯ ಒಣಗಿದ ಅದು ಒಣಗ್ತಾ ಹೋದಾಗೆಲ್ಲ ಅದ್ರ ಮೇಲೆ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಎಲ್ಲವರೆಗೆ ಬರುತ್ತೆ ಅಂದರೆ ಕಟ್ಟಿಗೆ ಪೂರ್ತಿ ಅದರ ರಸ ಎಲ್ಲ ಹೀನವಾಗತಕ್ಕ ಸ್ಮೆಲ್ ಬರುತ್ತೆ. ಅದ್ರ ಸ್ಮೆಲ್ ಬಂದಮೇಲೆ ಲಾಸ್ಟ್ ಇನ್ನೂ ಉಳ್ಕೊಂಡಿರ್ತಾರೆ ಅಲ್ಲಿ. ಅಂದರೆ ಒಂದು ಗಿಡದಕ್ಕೆ ಮೂರು ಲೇಯರ್ ಇರ್ತವೆ, ಒಂದು ಬೇರು ಇನ್ನೊಂದು ಕಾಂಡ ಮತ್ತು ತೊಗಲು. ಈ ತಪಟೆ ಮೂರು ಇರೋದ್ರಿಂದ ಅದಕ್ಕೆ ಮೂರು ಭಾಗವಾಗಿ ವಿಂಗಡಣೆ ಆಗುತ್ತೆ. ಆ ಮೂರು ಭಾಗಗಳು ಹೊರಟೋದ್ಮೇಲೆ ಲಾಸ್ಟ್ ಉಳಿಯೋದು ಏನಾಗುತ್ತೆ ಅಂದರೆ ಅದು ಕೊಳಿತಾ ಹೋಗುತ್ತೆ. ಅಂದರೆ ಮಳೆ ನೀರಿಗೆ ಮತ್ತು ಬಿಸಿಲಿಗೆ ಏನಾಗುತ್ತೆ ಅಂದರೆ ಮುರಿಯುತ್ತೆ. ಅದನ್ನು ನೀವು ಪೂರ್ತಿ ಈಗ ಒಣಗಿರುವಂಥ ಕಟ್ಟಿಗೆಯನ್ನು ನೀವು ಸುಮಾರು ದಿನಗಳಾದ ಕಟ್ಟಿಗೆ ತಗೊಳ್ಳಿ, ಅದಕ್ಕೆ ಉಳ್ಕೊಂಡಿಟ್ಟಿರಲ್ಲ ಆದರೂ ಕೂಡ ಅದನ್ನು ನೀವು ಜಸ್ಟ್ ಈಗ ಮುರಿದ್ರೆ ಮುರಿಯುತ್ತೆ. ಅಂದರೆ ಆಲ್ಮೋಸ್ಟ್ ಅದರಾಗ ರಾಸಾಯನಿಕ ಎಲ್ಲವೂ ಹೊರಟೋಗ್ಬಿಟ್ಟಿರುತ್ತೆ. ಅದು ಪ್ರಕೃತಿಯನ್ನು ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆಗಿನ ಅದು ಅಷ್ಟೊಂದು ಕಲುಷಿತವಾಗಲ್ಲ, ಸ್ವಲ್ಪ ಆಗ್ಬೋದು ಅಷ್ಟೇ, ಜಾಸ್ತಿ ಇರಕ್ಕಿಲ್ಲ ಅದು. ಆದರೆ ಪ್ಲಾಸ್ಟಿಕ್ ಮತ್ತು ಕವರ್ಗಳು ಮತ್ತು ಹಲವಾರು ಈಗ ನಾವೇನು ಹೊರಗಡೆ ನಾವು ಭೂಮಿಯಿಂದ ಒಳಗಡೆಯಿಂದ ತೆಗೆದು ನಾವು ಹೊರಗಡೆ ಏನು ಮಾಡ್ತಾ ಇದ್ವು ಅವೆಲ್ಲವೂ ಭಾಳ ವಿಷಕಾರಿ ಆಗುತ್ತೆ. ವಿಷಕಾರಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆಗಿನ ನಮ್ಮ ಭೂಮಿ ಮೇಲುಗಡೆ ಎಷ್ಟೆಷ್ಟು ನಾವು ಈ ವಿಷಕಾರಿನ ನಾವು ಕಂಟ್ರೋಲ್ ಮಾಡಿ ಹುಲ್ಲು ಗಿಡ ಮರಗಳು ಬೇರುಗಳಿಂದ ಅದನ್ನು ಏನು ಮಾಡ್ತೀವಿ ಅಂದರೆ ವಿಷಕಾರಿನ ಒಳಗೆ ಮುಚ್ಚಿಬಿಡ್ತೀವಿ. ಆ ಮುಚ್ಚಿದಾಗ ಏನಾಗ್ತಂದರೆ ಅದೆಲ್ಲದು ಹೊರಗಡೆ ಹೋಗೋದಲ್ಲ, ಹೊರಗಡೆ ಹೋಗ್ಲದ ಏನಾಗ್ತಂದರೆ ವಿಷ ವಾಯುವು ಬರೋಂಗಿಲ್ಲ. ಅವಾಗ ನಮಗೆ ಆಕ್ಸಿಜನ್ ಸಿಗುತ್ತೆ. ಅಂದರೆ ಗಿಡ ಮರಗಳಿಂದ ನಮ್ಗೆ ಬರೋವಂಥದ್ದು ಜೀವಿಸುವಂಥ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಆದರೆ ಇದರಿಂದ ನಾವು ಈ ಭೂಮಿ ಗಣಿಗಾರಿಕೆ ಮತ್ತು ಪ್ಲಾಸ್ಟಿಕ್ ಉತ್ಪಾದನೆ ಜಾಸ್ತಿ ಮಾಡೋದು ಅಂದರೆ ಈಗ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಹಲವಾರು ಉಪಕರಣಗಳಿದಾವೆ, ಅವೆಲ್ಲ ಏನಾಗ್ತಂದರೆ ಅದರ ರಾಸಾಯನಿಕ ವಸ್ತು ಬಿಡ್ತಾ ಹೋಗ್ತಾ ಇದೆ. ಈಗ ನಾವು ಪ್ಲಾಸ್ಟಿಕ್ ಒಂದು ಬಿಂದಿ ತಗೊಂಡ್ರೆ ಅದನ್ನು ಅದು ಮೂಸ್ ನೋಡಿದ್ರಿಗಿನ ಅದರಲ್ಲಿ ಏನಾಗ್ತಂದರೆ ಒಂದು ಪ್ಲಾಸ್ಟಿಕ್ದು ಒಂದು ಸ್ಮೆಲ್ ಬರುತ್ತೆ. ಅದೇ ನಾವು ಮಣ್ಣಿನ ಕುಡಿಕೆಯನ್ನು ನಾವು ಅದನ್ನು ಸ್ಮೆಲ್ ನೋಡಿದ್ರೆ ಅದು ಮಣ್ಣಿನ ವಾಸನೆ ಬಿಡುತ್ತೆ. ಅಂದರೆ ಮಣ್ಣಿನ ವಾಸನೆಯಿಂದಂತೂ ಜೀವ ನಮ್ಮ ಜೀವಿಗಳಿಗೆ ಯಾವುದೇ ಜೀವಿಗಳಿಗಾಗಲಿ ಅದರಿಂದ ತೊಂದರೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದೇ ನಾವು ಪ್ಲಾಸ್ಟಿಕ್ನೇನಾದರೂ ಅದರ ವಾಸನೆ ಸೇವನೆ ಮಾಡಿದ್ರೆ ನಮ್ಮ ಶ್ವಾಸಕೋಶ ತೊಂದರೆ ಆಗುತ್ತೆ. ಶ್ವಾಸಕೋಶ ತೊಂದರೆ ಏನಂತಂದರೆ ನಮ್ಮ ಸೂಕ್ಷ್ಮ ಜೀವಿಗಳು ಬದುಕೋದಿಲ್ಲ ಅಂದರೆ ಶ್ವಾಸಕೋಶದಿಂದನೇ. ಅಂದರೆ ನಮ್ಮ ಶ್ವಾಸಕೋಶದಲ್ಲಿ ಎಷ್ಟೊಂದು ಅಂದರೆ ವಿಟಮಿನ್ಸ್ ಅಂತ ಕರಿಬೋದು, ಜೀನ್ಸ್ ಅಂತ ಕರಿಬೋದು. ಯಾಕಂದ್ರೆಗಿನ ನಾವು ಬೆಳಗ್ಗೆ ಚೆಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆಗಿನ ನಮ್ಮದು ಹಾರ್ಟ್ ಬೀಟು ಆಲ್ಮೋಸ್ಟ್ ರಾತ್ರಿ ಸಮಯದಲ್ಲಿ
ಭಾಳ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಯಾವಾದರೂ ಮೈಂಡ್ ಪ್ರೆಷರ್ ಜಾಸ್ತಿ ಇದ್ದರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾರೆ, ಶುಗರು ಇವೆಲ್ಲ ಇರ್ತಾವಲ್ಲ ಅಂಥವ್ರಿಗೆ ಜಾಸ್ತಿ ಇರ್ತವೆ, ಒಬ್ಬರು ಕಮ್ಮಿ ಆಗುತ್ತೆ ಹೆಚ್ಚಾಗುತ್ತೆ. ಬಟ್ ನಾರ್ಮಲಾಗಿರ್ಬೇಕು ಅಂತಂದರೆ ಏನು ಮಾಡ್ಬೇಕಂದ್ರೆ ನಾವು ಜಾಗಿಂಗ್ ಮಾಡ್ಬೇಕು. ಅಂದರೆ ಬೆಳಿಗ್ಗೆ ಸಾಯಂಕಾಲ ಅವರು ಜಾಗಿಂಗ್ ಮಾಡಿದರೆ ಹಾರ್ಟ್ ಬೀಟ್ ಯಾವಾಗ ಒಂದೇ ರೀತಿ ಇರುತ್ತೆ. ಹಾರ್ಟ್ ಬೀಟ್ ಒಂದೇ ರೀತಿ ಇರೋದ್ರಿಂದ ಏನಂತಂದರೆ ನಮ್ಮ ಬಾಡಿಯಲ್ಲಿ ರಕ್ತ ಸಂಚಾರ ನಾರ್ಮಲ್ ಆಗಿರುತ್ತೆ. ಅದಾದಮೇಲೆ ನಮ್ಮ ಉಸಿರಿನಿಂದ ತಗೊಳ್ಳುವಂಥದ್ದು ಗಾಳಿಲಿಂದಾನೆ ನಮಗೆ ಅರ್ಧ ಜೀವ ರಕ್ಷಣೆ ಮಾಡುತ್ತೆ. ಇನ್ನುಳಿದ್ದು ಅರ್ಧ ಜೀವ ನಮ್ಮ ಆಹಾರದ್ದು, ಅಂದರೆ ನಮಗೀಗ ಮಾಂಸಖಂಡಗಳು ಇವೆಲ್ಲ ಇರೋದ್ರಿಂದ ರಕ್ತ ಪ್ರಸರಣ ಇರೋದ್ರಿಂದ ನಮ್ಮ ದೇಹಕ್ಕೆ ಅದೊಂದು ಲೇಯರ್ ಆಗಿ ಪರಿಣಮಿಸುತ್ತೆ ಆಹಾರ ಕೂಡ. ಇದು ಎರಡನೇದಾದಾಗ ಇದನ್ನು ನಾವು ಇವಾಗ ನೋಡಿದಾಗ ಈಗಿನ ಪರಿಸ್ಥಿತಿ ನಮ್ಮ ಭೂಮಿ ಮೇಲಿರೋ ನೋಡ್ತಾ ಇದ್ದರೆ ಕರೋನಾ ರೋಗ ಬಂದಿರ್ಬೋದು, ಮತ್ತು ಹಲವಾರು ರೋಗಗಳು ಬಂದೋಗಿದ್ದಾವೆ. ಇಂಥ ರೋಗ ಅಂತ ಅಂಬೋದಿಲ್ಲ, ಹಲವಾರು ಅದಕ್ಕೆ ಕೆಲವೊಂದು ಹೆಸರುಗಳು ಇಟ್ಟಿದೆ, ಕೆಲವೊಂದು ಅವ್ರಿಗೆ ಹೆಸರೇ ಇಲ್ಲ. ಹಾಗೆ ಹಲವಾರು ರೋಗಗಳು ಬಂದು ಹೋಗಿವೆ. ಅಂದರೆ ಅದು ಬಂದು ಹೋಗಿವೆ ಅಂಬೋದಕ್ಕಿಂತ ಅವು ಬರೋದಕ್ಕೆ ಕಾರಣಗಳು ಅಂತಂದ್ರಕಿನ್ನ ಅದು ಕೇವಲ ಒಂದು ಬೀಜ. ಕೇವಲ ಪ್ರತಿಯೊಂದು ರೋಗದ್ದು ಒಂದು ಬೀಜ ಇರುತ್ತೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರಗಿನ ಈ ಒಂದೇ ತಲ್ಲಿ ಒಬ್ಬ ವ್ಯಕ್ತಿನ ಕೂಡಾಕಿ ಒಬ್ಬ ಈಗ ವಯಸ್ಸಾದ್ರೆ ನೋಡ್ರಿ, ಕೆಲವ್ರು ಏನು ಮಾಡ್ತಾರೆ, ವಯಸ್ಸಾದ್ರೆ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವ್ರು ಏನು ಮಾಡ್ತಾರೆ ಹೋದಲ್ಲಿ ಕೂಡಾಕ್ತಾರೆ. ಅವ್ರಿಗೆ ಮಲಮೂತ್ರ ವಿಸರ್ಜನೆ ಆಗಿರ್ತದೆ, ಅದನ್ನ ಕ್ಲೀನ್ ಮಾಡಲ್ಲ, ಅವ್ರ ಬಟ್ಟೆನೂ ಕ್ಲೀನ್ ಮಾಡಲ್ಲ. ಅವಾಗ ಅಲ್ಲಿಂದ ಎಲ್ಲೋ ಒಂದು ಸಣ್ಣ ರೋಗ ಉಟ್ಕೊಂಡು ಇಡೀ ಎಲ್ಲರಿಗೆ ಅದನ್ನು ಅವಲಂಬಿಸುತ್ತದೆ. ಅವು ಸಾಂಕ್ರಾಮಿಕ ರೋಗಗಳೇ ಪರಿಣಮಿಸ್ತವೆ. ಅಂಥವು ಏನಾಗ್ತಾವೆ, ಅವು ಎಲ್ಲೋ ಒಂದು ಚೂರುತ್ತವೆ, ಆದರೆ ಅದನ್ನು ಹರಡುವಂಥ ಶಕ್ತಿ ಹೇಗೆ ಬರುತ್ತಪ್ಪ ಅಂದ್ರಗಿನ ನಾವು ಉಪಯೋಗಿಸುವಂಥ ವಸ್ತುಗಳು ಪ್ಲಾಸ್ಟಿಕ್ಗಳು ಮತ್ತು ಇವೆಲ್ಲ ಏನಾಗುತ್ತೆ ಅಂದ್ರಗಿನ ಅದಕ್ಕೆ ಹರಡುವಿಕೆಗೆ ಇನ್ನೂ ಜಾಸ್ತಿ ಇದು ಹೊತ್ತು ಕೊಡುತ್ತೆ. ಅಂದರೆ ಈಗ ಹೇಗೆ ಸಾಧ್ಯಪ್ಪ, ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಾರೆ, ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಆದರೂ ನಮ್ಮ ಕರೋನಾ ಯಾಕೆ ಅಷ್ಟೊಂದಾಗಿ ಪರಿಣಮಿಸುತ್ತೆ ಅಂತಂದ್ರಗಿನ ನಾವು ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಆಧಾರವಾಗಿರುತ್ತೆ. ಹಂಗೆ ಇವತ್ತು ಇನ್ನೊಂದು ವಿಷವಾಯು ಬರೋದಕ್ಕೆ ಕಾರಣಗಳು ಅಂತಂದರೆ ಹೇಳಿದೆ, ಪೆಟ್ರೋಲ್ ಡೀಸೆಲ್ ವಾಹನಗಳು ಮತ್ತು ಈಗಿರೋ ಪ್ರಕೃತಿಗೆ ವಿರುದ್ಧವಾದಂಥವು, ಪ್ರಕೃತಿ ವಿರುದ್ಧವಾದಂಥವು ಅಂತಂದ್ರೆ ನೀರು ಮತ್ತು ಇವೆಲ್ಲ ಗಾಳಿ ಇವೆಲ್ಲ ಏನಂತಂದರೆ ಒಂದು ದುಮ್ಮು ಧೂಳಿಗಳು ಏನಂತಂದ್ರೆ ಅವು ನಿಮಗೆ ಬ್ಯಾಟ್ರಿ ಮೇಲೆ ಗೊತ್ತಿರುತ್ತೆ, ಸೆಲ್ಸ್ ಅಂತ ಕರೀತಾರೆ ಅವ್ರಿಗೆ. ಆ ಸೆಲ್ಸ್ಗಳು ಏನಾಗಿದೆ ಅಂದರೆ ಈ ತಾಪಮಾನದ್ದು ಆವರಿ ಮೇಲೆ ಹೋದಾಗ ಅದೊಂದು ಸೆಲ್ ಥರ ಪರಿವರ್ತನೆ ಆಗುತ್ತೆ ಮೇಲೆ. ಆ ಪರಿವರ್ತನೆ ಆಗಿದ್ದು ಬೆಳಗಿನ ಅಂದರೆ ಸೂರ್ಯ ನಾವು ಅಸ್ತಮಿಸಿದ ಮೇಲೆ ಬೆಳಗ್ಗೆ ಇಬ್ಬನಿ ಅಂತ ಸ್ಟಾರ್ಟ್ ಆಗುತ್ತೆ. ಆ ಇಬ್ಬನಿ ಮುಖಾಂತರ ಮತ್ತೆ ಭೂಮಿಗೆ ಬಂದು ತಲುಪುತ್ತೆ. ಆ ತಲುಪಿದಂಥ ಕಣಗಳು ಏನಿರ್ತವೆ ಅದನ್ನು ನೀವು ಹೆಂಗೆ ಕಂಡುಹಿಡ್ಬೋದು ಅಂದ್ರಗಿನ ಈಗ ಸಿಟಿ ಲೆವೆಲ್ ಎಲ್ಲ ನೋಡ್ಬೇಕು ನೀವು, ಸಾಯಂಕಾಲ ಬೆಳಗ್ಗೆ ಟೈಮಲ್ಲಿ ಇಬ್ಬನಿ ಬಿಡೋ ಟೈಮಲ್ಲಿ ಸುತ್ತ ಎಲ್ಲ ಹೊಗೆ ಥರ ಕೌದಿರುತ್ತೆ. ನಾವು ಸಿಟಿ ಕಡೆ ನೋಡಿ, ಬೆಂಗಳೂರು ಆ ಸೈಡೆಲ್ಲ ಬೆಳಗಿನ ಜಾವ ಎದ್ದು ನೋಡಿದಾಗ ಇಡೀ ಇಲ್ಲಿ ವಾಹನಗಳು ತಿರುಗಾಡಿದಂಥ ದಟ್ಟವಾದಂಥ ವಾಹನ ತಿರುಗಾಡಿದ ಸಿಟಿಯಲ್ಲಿ ಅದು ಬೆಳಗಿನ ಟೈಮಲ್ಲಿ ಅದು ಮತ್ತೆ ಮೇಲಿಂದ ಆ ಇಬ್ಬನಿ ಬಿಡೋ ಟೈಮ್ಗೆ ಆ ಹೊಗೆನ ತಡೆಯುತ್ತೆ ಅದು ಮೇಲೆ ಹೋದಾಗ. ಆ ಹೊಗೆ ತಡಿಲ್ದ ಏನಂತಂದರೆ ಪೂರ್ತಿ ಅಂತ ಕಪ್ಪು ಕಲರಲ್ಲಿ ಇರುತ್ತೆ, ಅಂದರೆ ಹೊಗೆ ಥರ ಒಂದು ಸಣ್ಣ ಮೋಡ ಥರ ಕಾಣ್ತಾ ಇರುತ್ತೆ. ಅದು ಏನಾಗುತ್ತೆ ಅಂದರೆ ಅದು ಇಬ್ಬನಿ ಬಿಡೋ ಟೈಮ್ಗೆ ಅದ್ರ ಜೊತೆಗೆ ಅದು ಸೇರಿಕೊಂಡು ಅದು ನೆಲಕ್ಕೆ ಬೀಳುತ್ತೆ. ಅಂದರೆ ಈ ಗಿಡ ಮರಗಳಿಗೆ ಅಥವಾ ಎಲೆ ಮೇಲೆ ಬೀಳುತ್ತೆ. ಆದರೆ ಅದೇನಾದ್ರೆ ಕೆಲವರೆಲ್ಲ ಧೂಳಿ ಅಂತಾರೆ, ಕೆಲವೊಂದು ಕಡೆ ಈ ವಾಹನ ಬಂದ ಧೂಳಿ ಬೀಳುತ್ತೆ, ಮತ್ತು ಕೆಲವೊಂದು ಕಡೆಯಲ್ಲಿ ಆ ಇಬ್ಬನಿ ಬಿಡೋ ಟೈಮಲ್ಲಿ ಆ ಗಿಡದ ಮೇಲೆ ಬೀಳುತ್ತೆ. ಆ ಬಿದ್ದಾಗ ಏನಂತಂದರೆ ಕೆಲವೊಂದು ಹೂ ಬಿಡೋ ಟೈಮಲ್ಲಿ ಅಂದರೆ ಋತುಮಾನಗಳು ಬರ್ತಾವೆ ಹೂ ಬಿಡೋ ಟೈಮಲ್ಲಿ ಆ ಹೂದ್ಮೇಲೆ ಏನಾದರೆ ಅದರ ರಾಸಾಯನಿಕ ಕ್ರಿಯೆ ಬಿತ್ತಂದರೆ ಆ ಹೂ ಬಾಡೋಗುತ್ತೆ, ಅದು ಕಾಯಾಗಲ್ಲ ಹೂ ಆಗಲ್ಲ ಏನಾಗಲ್ಲ, ಅದು ಅಲ್ಲೇ ಉದುರು ಬಿದ್ದಾಗ್ಬಿಡುತ್ತೆ. ಆಗ ನಮ್ಮ ಈ ಸಸ್ಯ ಮನುಕೂಲ ನಾಶ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ನಾಶ ಆಗುತ್ತೆ ಅಂದರೆ ಅದು ಆಲ್ಮೋಸ್ಟ್ ಅದರದ್ದು ರಾಸಾಯನಿಕದೇನು ಕ್ರಿಯೆ ಅಂತಂದ್ರೆ ಯಾವುದೋ ಒಂದು ಅದ್ರ ಮೇಲೆ ಅದು ಬಿದ್ದಾಗ ಅದ್ರ ಸ್ಮೆಲ್ಲನ್ನು ಹೊರಡೋಕ್ಕೆ ಶುರು ಮಾಡುತ್ತೆ. ಆ ಶುರು ಮಾಡಿದಾಗ ಏನಂತಂದರೆ ಈ ಸಸ್ಯದ ಒಂದು ವಾತಾವರಣ ಏನಂತಂದರೆ ನಾವೆಲ್ಲರಿಗೂ ಗಾಳಿ ಬೇಕು, ಸ್ವಚ್ಛವಾದಂಥ ಗಾಳಿ ಇದ್ರೆ ಮಾತ್ರ ಏನಾದ್ರು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಗಾಳಿಗೆ ಏನಾದರೂ ತೊಂದರೆ ಆಗುತ್ತೆ, ಈಗ ನಮಗೆ ಹೇಳ್ತದೆ ಈಗ ಉಸಿರಾಡಲಿದ್ರೆ ನಮ್ಮ ಶ್ವಾಸಕೋಶಕ್ಕೆ ಹೇಗೆ ತೊಂದರೆ ಆಗುತ್ತೆ, ಅದೇ ಥರ ಊಟಕ್ಕೂ ಕೆಲವೊಂದು ಉಸಿರಾಟದ ಅಂದರೆ ಗಾಳಿಯಲ್ಲಿ ತೊಗೊಳ್ತಾವೆ ಕೂಡ ಆಹಾರವನ್ನು ಪ್ರತಿಯೊಂದು. ಅಲ್ಲಿ ಅದು ತೊಂದರೆ ಆದಾಗ ಏನಾಗ್ತದೆ ಅದರದ್ದು ಎನ್ವೈರ್ಮೆಂಟ್ ಸರಿಯಾಗಿ ಬೆಳೆಯೋಂಗಿಲ್ಲ, ಅವಾಗ ಏನಾಗುತ್ತೆ ಅದು ಗಿಡ ನಾವು ಎಷ್ಟೇ ನೀರು ಹಾಕಿರೋ ಗೊಬ್ಬರ ಹಾಕಿದ್ರು ಬೆಳೆಯಲ್ಲ. ಅಂದರೆ ಇವು ನಾವು ಏನು ಹೆಂಡಿ ಸಗಣಿ ಗೊಬ್ಬರನ ಹಾಕಲಿ ಅದು ಬೆಳೆಯಲ್ಲ, ಯಾಕಂದ್ರಗಿನ ಮೇಲೆ ಪ್ರಕೃತಿ ಅಂತ ಬರುವಂಥದ್ದು ಅದು ಅಷ್ಟೊಂದಾಗಿರಲ್ಲ. ಈಗ ನೋಡಿ ಕೆಲವೊಂದು ನರ್ಸರಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪೂರ್ತಿಯಾಗಿ ಒಂದು ಬೆಡ್ಶೀಟ್ ಥರ ಒಂದು ಕೌದ್ಬಿಡ್ತಾರೆ ಹಸಿರುತ್ತಾರೆ, ಅದರಲ್ಲಿ ಏನಂತಂದರೆ ಅದು ಬೆಳೆಯೋ ಇಬ್ಬನಿ ಅದ್ರ ಮೇಲೆ ಬೀಳುತ್ತೆ. ಅಲ್ಲಿ ಎನ್ವೈರ್ಮೆಂಟ್ ಅದರಲ್ಲಿ ನರ್ಸರಿಯಲ್ಲಿ ಬೆಳೆದಂಥದ್ದು ಅದು ಹೊರಗಡೆ ಬೆಳೆದ್ದು ಇಲ್ಲಿ ನರ್ಸರಿಯಲ್ಲಿ ಬೆಳೆದ್ದು, ನರ್ಸರಿಯಲ್ಲಿ ಬೆಳೆದು ಚೆನ್ನಾಗಿರುತ್ತೆ ಯಾಕಂದರೆ ಅದ್ರ ಮೇಲೆ ಒಂದು ಲೇಯರ್ ಹಾಕಿದ್ದೆ ನಾವು. ಅಂದರೆ ಯಾವುದೇ ಪಾದರಸ ಬಂದರೆ ಅದ್ರ ಮೇಲೆ ಬೀಳುತ್ತೆ ಹೊರತಾಗ ಅದು ಗಾಳಿ ಮುಖದ ಒಳಗೆ ಬರೋಕ್ಕೆ ಚಾನ್ಸ್ ಇಲ್ಲ, ಆದರೆ ನಾವು ಹೊರಗಡೆ ಇದ್ದಂಥ ಹುಡ್ರಕ್ಕೆ ಅದು ಡೈರೆಕ್ಟಾಗಿ ಬಂದು ಬೀಳುತ್ತೆ. ಅದರಲ್ಲಿದ್ದ ಇದರದ್ದು ಹೂವು ಕಾಯಿ ಮತ್ತು ಡೆವಲಪ್ಮೆಂಟ್ ಕಮ್ಮಿ ಇರುತ್ತೆ, ಇದು ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಅದೇ ಥರ ನಮ್ಮ ದೇಶ ದೃಷ್ಟಿಯಲ್ಲಿ ನಮ್ಮ ರಾಜ್ಯಗಳು ಇಲ್ಲಿ ಹಲವಾರು ಕಡೆ ನೋಡ್ಕೊಂಡು ಹೋದಾಗೆಲ್ಲ ಇದನ್ನು ಸಸ್ಯನ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ನೀರಾವರಿ ಮಾಡಬೇಕು, ಅಂದರೆ ಕೆರೆಗಳು ಮಾಡಬೇಕು,
ಕೆರೆಗಳು ಅಂತಾರೆ. ಈಗ ಒಂದು ಮೂರೂರಿಗೆ ಸೇರಿ ಒಂದು ದೊಡ್ಡದ ಕೆರೆ. ಎಷ್ಟು ದೊಡ್ಡದಪ್ಪ ಅಂದರೆ ಸುಮಾರಾಗಿ ಒಂದು 100 ಎಕರೆ ಅಷ್ಟು ದೊಡ್ಡದಾಗಿ ತೆಗಿಬೇಕು. ಒಂದು ಕುಣಿ ಥರ ಮಾಡಿ ದೊಡ್ಡದಾಗಿ ಅಂದರೆ ಒಂದು 3 ಅಡಿ ಒಂದು 30-40 ಅಡಿ ಒಳಗಡೆ ಅಗಲ ಒಂದು 100 ಎಕರೆ 50 ಎಕರೆ ಅಷ್ಟು ತೆಗೆದ್ರಗಿನ ಆ ನೀರೇನಾಗುತ್ತೆ ಅಂದ್ರೆ ನಾವು ಗಿಡ ಮರಗಳು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈಗ ಸರ್ಕಾರಗಳು ಎಲ್ಲ ಇದ್ದಾವೆ, ಅವರು ಪರಿಸರ ಮಾಲಿನ್ಯದ ಅಧ್ಯಯನಕಾರರು ಇವತ್ತೇನು ಭಾಳ ಭಾಳ ಇದ್ದಾವೆ, ಪರಿಸರ ಬಗ್ಗೆ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಹುಟ್ಟಿಕೊಂಡಿದ್ದಾವೆ. ಆದರೆ ಅವರೆಲ್ಲರೂ ಏನು ಮಾಡ್ಬೇಕಂದ್ರೆ ಈ ಬ್ಯಾಂಕ್ಗಳಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಏನಂದರೆ ನಾವು ಬ್ಯಾಂಕಲ್ಲಿ ದುಡ್ಡನ್ನು ಡಿಪಾಸಿಟ್ ಮಾಡ್ತೀವಿ, ಅದೇ ದುಡ್ಡನ್ನು ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ಗಿನ ಈ ಕೆರೆಗಳಿಗೆ ಹೊಟ್ಟಿರ್ಕಲ್ಲ, ಅದೇ ದುಡ್ಡನ್ನು ಈ ಕೆರೆಯಲ್ಲಿದ್ದ ಇವರು ನೀರು ಬಳಸ್ಕೊಂಡು ಬೆಳೆ ತೆಗಿತಾರಲ್ಲ ಅದನ್ನೇ ನಾವು ಇವರಿಂದ ನಾವು ಹೊಲಕ್ಕಿಷ್ಟಮಂಗ ಜಮೀನಿ 1 ಎಕರೆಗೆ ಬಂದುಬಿಟ್ಟು ಈಗ 1 ಎಕರೆ ಬಂದು ಗುತ್ತಿಗೆ ಬಂದು 1,000 ರೂಪಾಯಿ ಅಂತ ಕೇಳಿ, 1,000 ರೂಪಾಯಿ ನೀನು ನೀರು ಕಟ್ತಾ ಇದ್ದರೆ 1 ಎಕರೆ 1,000 ರೂಪಾಯಿ ಕೊಟ್ಟಕ್ಕೆ ನಮಗೆ ಅಂದ್ರಿಗಿನ ಅವ್ನು ಧಾರಾಳ ಕಟ್ತಾನೆ. ಯಾಕಂದ್ರಿಗಿನ ಅವನು ಬೆಳೆ ಬೆಳೆಸೋದಕ್ಕೆ ಮೇನ್ ನೀರು ಬೇಕು. ಆ ನೀರು ಒಂದು ಬೆಳೆ ಮಾಡೋದನ್ನು 2 ಬೆಳೆ ಮಾಡ್ತಾನೆ, ಅವನು ನೀರಿದ್ರೆ ಆ 2 ಬೆಳೆ ಬೆಳೆಯೋದ್ರಿಂದ ಅವ್ನು 1 ಎಕರೆ 1,000 ರೂಪಾಯಿ ಆರಾಮ್ ಕಟ್ತಾನೆ. ಹಂಗೆ ಈ ಕೆಲವೊಂದು ಊರಿಗೆ ಎಷ್ಟೆಷ್ಟು ಎಕರೆ ಇರುತ್ತೋ ಅಷ್ಟು ದುಡ್ಡು ಬಂದಾಗ ಆ ಇನ್ವೆಸ್ಟ್ಮೆಂಟು ಕೇವಲ 2 ವರ್ಷದಲ್ಲಿ ರಿಕವರ್ ಆಗ್ಬಿಡುತ್ತೆ, ಬ್ಯಾಂಕಿಗೆ 2 ವರ್ಷದಲ್ಲಿ ಮತ್ತೆ ರಿಕವರ್ ಆಗುತ್ತೆ. ಅದಾದಮೇಲೆ ಇವರ ಅನುಕೂಲ ಇವರಿಗೆಲ್ಲರೂ ಒಂದೇ ಒಂದು ಹೇಳ್ಬೋದು ನೀವು, ಆವಾಗ ನಿಮ್ಮ ಎಕರೆಯಲ್ಲಿ 4-5 ಮರ ಬೆಳೆಸ್ಬೇಕಂತ ಹೇಳ್ಬೋದು ನೀವು. ಅವಾಗ ಯಾಕಂದ್ರೆ ನೀರು ಕೊಟ್ಟಿರ್ತೀರಿ ನೀವು, ನೀವು ಗಿಡನೂ ಕೊಟ್ಟರು ಗಿಡನೂ ಬೆಳೆಸ್ಬಿಡ್ತಾರೆ ಅವರು. ಅದನ್ನು ಹಂಗೆ ಬೆಳೆಸಿದ್ರೆ ಒಂದೊಂದು ಎಕರೆಯಲ್ಲೂ 4 ಮರಗಳು 5 ಮರಗಳು ಬೆಳೆಸಿರಿ, ಅದಕ್ಕೆ ಒಂದು ಊರಲ್ಲಿ ಎಷ್ಟು ಮರಗಳು ಆಗ್ತಾವೆ, ಎಷ್ಟು ಎಕರೆ ಇದ್ದರೆ ಅದರಲ್ಲಿ ಎಷ್ಟು ಮರಗಳು ಇರ್ತಾವೆ, ಇದನ್ನು ಅಧ್ಯಯನ ಮಾಡ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಒಂದು ಮಾಡ್ತೀವಿ ಅಂದರೆ ಡೆವಲಪ್ಮೆಂಟ್ ಅಂದರೆ ಇರುತ್ತೆ. ಅದು ಇಲ್ಲ ನಾನು ಈಗ ಅರಣ್ಯ ಇಲಾಖೆ ಸಂಬಂಧಪಟ್ಟಂಥ ಬೆಟ್ಟ ಗುಡ್ಡಗಳಲ್ಲಿ ನಾವು ಗಿಡ ಇಡ್ತೀವಿ ಅದನ್ನೇನೋ ಮಾಡ್ತೀವಿ ಅಂದರೆ ನೀರಿಲ್ಲ. ನೀರೇ ಅಂದಾಗ ನೀನು ಬೆಟ್ಟ ಗುಡ್ಡಗಳಲ್ಲಿ ಗಿಡ ಮಾಡಿದ್ರೇನೋ ಬಿಟ್ಟರೆ ಏನೋ ಅದು ಹೌದೇ ಅಲ್ಲ, ಅಲ್ಲಿ ಗಿಡ ಉಳಿಯೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ನೀರಿಲ್ಲ. ನೀವೇನಂದರೆ ಈ ಜನ ತೋರಿಕೆಗೆ ನಾವು ಏನೋ ಗುಡ್ಡದಲ್ಲಿ ಮಾಡ್ತೀವಿ ಕುಣಿಗಳು ಮಾಡ್ತಾ ಇದ್ದೀವಿ ಅರಣ್ಯ ಎಲ್ಲ ಕಾಪಾಡ್ತಾ ಇದ್ದೀವಿ ಅಂದ್ಕೊಂತೀರಿ, ಆದರೆ ಅದಕ್ಕೆ ಆಗಲ್ಲ, ಕೇವಲ ಅದು ಬೂಟಾಟಿಕೆ ಮಾತ್ರ. ಹೌದು ನೀವು ಕೇಳ್ಬೋದು, ಹೌದಲ್ಲಪ್ಪ ನೀರಾವರಿ ಅಂದರೆ ಎಲ್ಲರೂ ಒಪ್ಪೋಕಲ್ಲ ಅಂತ ಕೇಳ್ಬೋದು, ಬಟ್ ಈಗ ಪರಿಸ್ಥಿತಿ ಹೆಂಗಿದೆ ನೋಡಿ, ಡೈಲಿ ಕರೆಂಟ್ ರೋಗ ಎಷ್ಟೋ ಜನ ಸಾಯ್ತಾರೋ ಗೊತ್ತಿಲ್ಲ, ಇನ್ನು ಯಾರು ಉಳಿತಾರೋ ಇರ್ತಾರೋ ಗೊತ್ತಿಲ್ಲ. ಕೆಲವರು ಏನಂತಾರೆ, ಕೆಲವರು ಸ್ವಾರ್ಥಕ್ಕಾಗಿ ಅವರ ಸಮುದಾಯಗಳಿಗಾಗಿ ಇವತ್ತು ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಟ್ರೆ, ಇವತ್ತು ಅವ್ರನ್ನ ಹೋಗಿ ಕೇಳಿದ್ರೆ ಒಂದು ಯಾರ ಹತ್ರನೂ ಒಂದು ಉತ್ತರ ಇಲ್ಲ, ಯಾರ ಹತ್ರನೂ ಒಂದು ಪ್ರಶ್ನೆನೇ ಇಲ್ಲ. ಯಾಕಂದರೆ ನನ್ನ ಕೈಗೇನೈತೆ, ಎಲ್ಲರೂ ಹೇಳಿದಷ್ಟು ನನ್ನ ಕೈಗೇನೈತೆ. ಬಟ್ ಕೈಯಾಗಿರ್ಬೇಕಾಯ್ತಂತ ಯಾರಂದರೆ ಇವತ್ತು ನಾವು ಯಾರು ನಾವು ಪ್ರಶ್ನೆ ಮಾಡ್ಬೇಕಾಗಿತ್ತು ಅಂದ್ರೆ ದಿನ ಆ ಅಧಿಕಾರಿಗಳು ಯಾರು ಜವಾಬ್ದಾರಿನ ಹೊತ್ಕೊಂಡಿರ್ತಾರೋ ಅಧಿಕಾರಿಗಳು ಯಾರಪ್ಪ ಅಧಿಕಾರಿಗಳು ಅಂದ್ರೆ ದಿನ ನಾನು ಹೇಳ್ತೀನಿ. ಈಗ ನೀರಾವರಿ ಸಂಬಂಧಪಟ್ಟರಿರ್ಬೋದು, ನಮ್ಮ ಏರಿಯಾ MLA MP ಇರ್ಬೋದು, ಅವರೆಲ್ಲರೂ ಏನು ಮಾಡ್ಬೇಕಂತಾರೆ ಈ ಕರೋನಾ ಟೈಮಲ್ಲಿ, ಇನ್ನು ಇಂಪಾರ್ಟೆಂಟಾಗಿ ಕರೋನಾ ಟೈಮಲ್ಲ ಇದು ಮುಂದಿನ ಪೀಳಿಗೆಗಳು ಅನ್ವಯ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಯಾವುದಕ್ಕೂ ದುಡ್ಡು ಉಪಯೋಗ ಮಾಡೋಕ್ಕಲ್ಲ ಇವರು, ನೀನು ಯಾವುದಕ್ಕೆ ದುಡ್ಡು ಉಪಯೋಗ ಮಾಡ್ರೆ ಮತ್ತೆ ತೊಂದರೆನೇ ಆಗುತ್ತೆ. ಇಲ್ಲಿ ಜನ ಸಮುದಾಯ ನೀನು ಎಷ್ಟು ಕಲ್ತಂಗಲ್ಲ ಅಷ್ಟು ಇದು ಹರಡಕ್ಕೆ ಸ್ಟಾರ್ಟ್ ಆಗುತ್ತೆ ಕರೋನಾ. ಇಂಥ ಟೈಮಲ್ಲಿ ನಾವು ಮಾಡ್ಬೇಕಾಗಿರೋದು ಏನಂತಂದ್ರೆ ಈಗ ಒಂದು ಕನಿಷ್ಠ ಅಂದರೆ ಎಲ್ಲ 3 ಊರಿಗೆ ಆದರೂ ಒಂದು ಊರಿಗೆ ಒಂದು ದೊಡ್ಡ ಕೆರೆಯನ್ನು ಮಾಡ್ಬೇಕು. ಅದು ಹೆಂಗೆ ಮಾಡ್ಬೇಕಂದ್ರೆ ಈಗ ಹಳ್ಳ ಕೊಳ್ಳ ಹರಿತಿರ್ತವೆ, ಮಳೆ ಬಂದಮೇಲೆ ಎಲ್ಲೊಂಥ ನೀರು ಹರಿತಾ ಇರ್ತಾನೆ, ಎಲ್ಲೊಂಥ ಸೇರ್ಬೇಕಲ್ಲ, ಅಂಥ ಜಾಗವನ್ನು ಇವರು ಖರೀದಿ ಮಾಡ್ಬೇಕು. ಖರೀದಿ ಮಾಡಿ ಆ ಜಾಗದಲ್ಲಿ ದೊಡ್ಡ ದೊಡ್ಡದೊಂದು ಕೆರೆಗಳು ಕಟ್ಸ್ಬೇಕು. ಆ ಕೆರೆಗಳು ಕಟ್ಸೋದ್ರೆ ಏನಾಗುತ್ತೆ ಅಂದ್ರೆಗಿನ ಇವರು ಬೇರೆ ಕಡೆ ಎಲ್ಲಿ ವಲಸೆ ಹೋಗೋಕ್ಕಾಗಲ್ಲ ಬದುಕೋದಕ್ಕೆ, ಆ ಇದ್ದ ನೀರು ತಗೊಂಡು ಬೆಳೆ ಬೆಳೆಸ್ಕೊಂಡು ಆರಾಮಾಗಿ ಅವರು ಎಲ್ಲಿ ಹೋಗದಂತೆ ಯಾವುದೇ ರೋಗ ತುತ್ತಾಗದಂತೆ ಇರ್ತಾರೆ. ಜಾನುವಾರುಗಳಾಗಿರ್ಬೋದು, ಪಕ್ಷಿಗಳ ಪ್ರಾಣಿಗಳು ಪ್ರತಿಯೊಂದಕ್ಕೂ ಉಪಯೋಗ ಇದೆ. ಇವತ್ತು ನೀವು ಕೇಳ್ಬೋದು, ಹೌದಪ್ಪ ಕರ್ನಾಟಕದಲ್ಲಿ ಎಷ್ಟು ಕಡೆ ನೀರಾವರಿ ಐತೆ ಎಷ್ಟು ಕಡೆ ನೀರಾವರಿ ಇಲ್ಲ ಅಂತ ಕೇಳ್ಬೋದು ನೀವು. ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಎಷ್ಟು ಕಡೆ ನೀರಾವರಿ ಇದ್ರೇನು ಐತೆ ಹೇಳು, ಹೌದಲ್ಲ ಇಡೀ ಪ್ರತಿಯೊಂದು ಕಡೆಯಲ್ಲೂ ಭೂಮಿಗೆ ನೀರು ಬೇಕು, ಜಾನುವಾರುಗಳು ಪಕ್ಷಿಗಳು ಪ್ರತಿಯೊಂದು ಕಡೆ. ನೀ ಎಲ್ಲಿ ಅಂತ ಹೇಳ್ಬೋದು, ಒಂದು ಗ್ರಾಮದಿಂದ ಹಿಡಿದು ಒಂದು ಹಳ್ಳಿಯಿಂದ ಹಿಡಿದು ಪ್ರತಿಯೊಂದು ಕಡೆ ನೀರಿದ್ರೇ ಅಭಿವೃದ್ಧಿ. ನೀರೇ ಇಲ್ಲ ಅಂತಂದ್ರಿಗಿನ ನಾನು ಫ್ಯಾಕ್ಟ್ರಿಗಳು ಮಾಡಿದೆ ಇನ್ನೊಂದು ಮತ್ತೊಂದು ಮಾಡಿದೆ ಅಂತಂದ್ರಿಗಿನ ಮುಂದಿನ ಪೀಳಿಗೆಗೆ ತುತ್ತಾಗೋದು ಯಾರಪ್ಪ ಅಂದ್ರಿಗಿನ ಈಗ ಮಾಡಿದಂತಾರೆ. ಈಗ ಕೆಲವೊಂದು ನೀವು ಆಲೋಚನೆ ಮಾಡ್ಬೋದು ಮುಂದಿನ ಬಗ್ಗೆ ಯಾಕೆ ನಾವು ಯುದ್ಧಸೇನೆ ಇರ್ತೀವಿ ಅವ್ನು ಹೋಗ್ಬಿಡ್ತೀವಲ್ಲ ಅಂದ್ಕೋಬೋದು, ಬಟ್ ನೀವು ಯಾರಿಗೂ ಉತ್ತರ ಕೊಡದಿದ್ರು ಪರವಾಗಿಲ್ಲ, ನಿಮ್ಮ ಮನಸ್ಸಾಕ್ಷಿಯತ್ ನೀವು ಉತ್ತರ ಕೊಡಲೇಬೇಕು. ಅದು ನಾನಾಗಿರ್ಬೋದು ಬೇರೆಯವ್ರು ಯಾರಾಗಿರ್ಬೋದು ಹುಟ್ಟಿ ಮೇಲೆ ಎಲ್ಲರಿಗೂ ಒಂದೇ ಒಂದು ಆಲೋಚನೆ ಅಂತ ಆಲೋಚನೆ ಇದ್ದೇ ಇರುತ್ತೆ. ಆ ಆಲೋಚನೆ ಇದ್ರ ಬಗ್ಗೆ ಇರಬೇಕು ಅಂದ್ರಗಿನ ನಾವು ಉಸಿರಾಡ್ತಾ ಇರುವಂಥ ಗಾಳಿ ವಾತಾವರಣ ಅದನ್ನು ಡೆವಲಪ್ಮೆಂಟ್ ಆಗೋದು ಹೇಗೆ, ಅದಕ್ಕಾಗಿ ನಾವು ಹೆಂಗೆ ಶ್ರಮಿಸಬೇಕು, ಅದನ್ನು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೊಂದೇ ಇರಬೇಕಾಗಲಿ, ನಾನೊಂದೇ ಚೆನ್ನಾಗಿದ್ದರೆ ಆಯಿತು ಅನ್ನೋದೊಂದು ಅವಲೋಹನೆ ಕಮ್ಮಿ ಇರಬಾರ್ದಂತೇನೆ. ಯಾಕಂದ್ರೆ ನಾವು ಎಲ್ಲರೂ ಇವತ್ತು ಸಮುದಾಯದ ಪ್ರಕಾರ ಬದುಕ್ತಾ ಇದ್ದೀವಿ,
ಒಂಟಿ ಒಂಟಿಯಾಗಿ ಬದುಕಂದ್ರೆ ಕಾಡು ಜನಾಂಗ ಬದುಕ್ತಾರೆ, ಅವ್ರು ಒಂಟಿ ಒಂಟಿಯಾಗಿ ಇರ್ತಾರೆ, ಅವ್ರಿಗೆ ಈ ಆಲೋಚನೆಗಳು ಇದೆಲ್ಲ ಬೇಕಾಗಿಲ್ಲ. ನಾವೆಲ್ಲರೂ ಸಮುದಾಯದ ಪ್ರಕಾರ ಬದುಕ್ತಾಯಿದ್ವಿ. ಇವತ್ತೊಂದು ರಾಜ್ಯಾಡಳಿತ ನಮ್ಮದೇ ಆದಂಥ ಒಂದು ಸಂವಿಧಾನಗಳು ಇವೆಲ್ಲ ನಾವು ಪಾಲನೆ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇರುವಂಥದ್ರಾಗ ಇಂಥರ ಎಲ್ಲರೂ ಒಕ್ಕೂಡಿ ಒಬ್ಬರು ನಾಯಕತ್ವ ಅಂತ ವಹಿಸಿ ಆ ನಾಯಕತ್ವದಲ್ಲಿದ್ದ ಜನಸಮುದಾಯನ ಮುಂದೆ ನಡೆಸೋಂಥವ್ರು ಬೇಕು. ಈ ಮುಂದೆ ನಡೆಸೋಕಂತಂದ್ರಿಗಿನ ಒಂದೇ ಒಂದು ದಾರಿ ಇರೋದು ಏನಂದ್ರಿಗಿನ ಎಲ್ಲ ಕಡೆಗೆ ನೀರಿನ ವ್ಯವಸ್ಥೆ ಮೊದಲಾಗಬೇಕು. ಅಂದರೆ ಕೆರೆಗಳು ಎಷ್ಟೆಷ್ಟು ಜಾಸ್ತಿ ಆದಂಗೆಲ್ಲ ಅಷ್ಟು ಇಲ್ಲಿ ಏನಾಗುತ್ತೆ ಅಂದರೆ ನಾವು ಗಿಡ ಮರಗಳು ಬೆಳೆಸ್ಬೋದು. ಅಂದರೆ ಗಿಡ ಮರಗಳು ಬೆಳೆಸೋದ್ರೆ ಏನಾಗುತ್ತೆ ಅಂದ್ರಿಗಿನ ನಾವು ಆಲ್ಮೋಸ್ಟ್ ವಿಷವಾಯುನ ಅದು ತಗೊಳುತ್ತೆ, ಅದಾದಮೇಲೆ ಈ ಭೂಮಿಯಿಂದ ಬರುವಂಥ ವಿಷನೂ ಅದು ತಡೆಯುತ್ತೆ. ಈ ಎರಡು ತಡೆಯೋದ್ರಿಂದ ಏನಾಗುತ್ತೆ ಅಂದ್ರಿಗಿನ ಸಸ್ಯಗಳು ಜಾಸ್ತಿ ಆದಾಗ ಏನಾಗುತ್ತೆ ಪ್ರಾಣಿ ಸಂಕುಲ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಅಂದರೆ ನಾವು ಸಸ್ಯಗಳು ಇದೆಲ್ಲ ಹಸಿರು ಜಾಸ್ತಿ ಆದಂಗೆ ಪ್ರಾಣಿ ಸಂಕುಲ ಜಾಸ್ತಿ ಆಗುತ್ತೆ. ಪ್ರಾಣಿ ಸಂಕುಲ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರಿಗಿನ ನಮ್ಮ ಈ ನಮ್ಮ ಜೀವ ಸಮುದಾಯ ಇರುತ್ತಲ್ಲ ಅದಕ್ಕೆ ಶಕ್ತಿ ಜಾಸ್ತಿ ಬರುತ್ತೆ. ಅಂದರೆ ಈಗ ಎನರ್ಜಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀನಿ ನಾನು. ಅದಕ್ಕೆ ಉತ್ತರ ಏನಪ್ಪ ಅಂದ್ರಿಗಿನ ಇವಾಗ ನೋಡಿ ಒಂದು ಮರುಭೂಮಿಯಲ್ಲಿ ಹೋಗಿ, ನೀವು ಒಂದು ಮರುಭೂಮಿಯಾಗಿ ಹೋದ್ರಿಗಿನ ಅಲ್ಲಿ ಏನಾಗುತ್ತೆ ಹೇಳಿ, ನಿಮಗೆ ಫುಲ್ಲು ಆಯಾಸ ಬರೋದು, ನೀರಿಡಿಕೆ ಆಗೋದು, ಹಲವಾರು ಥರ ಅಂಥವು ಈ ಒಂದು ತಿಕ್ಕಾಟ ಸ್ಟಾರ್ಟ್ ಆಗುತ್ತೆ, ಮಾನಸಿಕ ಸ್ಥಿತಿ ಕೂಡ ಕುಗ್ಗುತ್ತೆ ಅಲ್ಲಿ. ಅದೇ ನೀನು ದೊಡ್ಡ ಅರಣ್ಯದಾಗ ಹೋಗ್ಬಿಡು ಒಬ್ಬನ, ಅಲ್ಲಿ ಅವನಿಗೇನಾಗುತ್ತೆ ಏನಾಗಲ್ಲ, ಯಾಕಳು ಅಲ್ಲೆಲ್ಲ ಹಸಿರು ತಂಪು ಗಾಳಿ, ಅದರದ್ದು ಏನಾಗುತ್ತೆ ಅಂದರೆ ಅವನ ಮಾನಸಿಕ ಸ್ಥಿತಿಯನ್ನು ಕಾಪಾಡುತ್ತೆ ಮೊದಲಾಗಿ. ಅದಾದಮೇಲೆ ಅವನ ಆಲೋಚನೆ ಶಕ್ತಿಯನ್ನು ಮುಂದರಿಸುತ್ತೆ, ಅದಾದಮೇಲೆ ಜೀವಶಕ್ತಿ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆದಾಗ ಏನಾಗುತ್ತೆ ಅಂದರೆ ನಮಗೆ ಆಲೋಚನೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಕಾಲ ಅಂತ ಕೆಲವು ಪದಗಳನ್ನು ಬಳಸ್ತಾರೆ. ಅಂದರೆ ಭೂತ ಭವಿಷ್ಯತ್ ವರ್ತಮಾನ, ಭೂತ ಅಂತ ಅಂದ್ರಿಗಿನ ಕಲ್ಪನೆಗಳು, ಭೂತ ಅಂದರೆ ನಮ್ಮ ಕಲ್ಪನೆಗಳು. ನಾವು ಮಲ್ಕೊಂಡು ನಾವು ಮಲ್ಕೊಂಡಿರ್ತೀವಿ ಹಂಗೆ ಕನಸು ಬಿಡ್ತಿರ್ತವೆ, ನಾವು ಸುಮ್ಮನೆ ಇದ್ದರೂ ಕೂಡ ಯಾರೋ ಇಲ್ಲಿ ಓಯರಮ್ಮಂಗೆ ಅನಿಸ್ತಾ ಇರುತ್ತೆ, ಅದನ್ನು ಭೂತಕಾಲ ಅಂತ ಕರಿಬೋದು. ಮತ್ತು ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ ಅಂದರೆ ಏನಂತ ಕೇಳ್ಬೋದು ನೀವು. ಭವಿಷ್ಯತ್ ಅಂದರೆ ಏನಂತ ಗೊತ್ತಾ, ಒಂದು ಊಹೆಯಲ್ಲಿ ಒಂದು ಅಡುಗೆ ಮಾಡಿದರೆ ಅದ್ರ ನೀವು ಊಟ ಮಾಡ್ತೀರಿ ಅಂತ, ಒಂದು ಅಡುಗೆ ಮಾಡಿದ್ದೆ ಅದೋ ಒಂದು ಪದಾರ್ಥ ನೀವು ಊಟ ಮಾಡ್ತೀರಿ, ಅದ್ರಾಗ ಏನಿದ್ರೆ ಚೆನ್ನಾಗಿತ್ತು ಅಂತ ಊಹೆ ಮಾಡ್ತೀರಿ ನೋಡಿ. ಅದ್ರಾಗ ಸ್ವಲ್ಪ ಉಪ್ಪು ಇದ್ದರೆ ಇನ್ನೂ ಚೆನ್ನಾಗಿರುತ್ತೋ, ಟೇಸ್ಟಾಗಿರುತ್ತೋ ಅಡುಗೆ ಅಂತ ಹೇಳ್ತಾರೆ. ಹಂಗೆ ಈ ನಮ್ಮ ಭವಿಷ್ಯತ್ ಕಾಲ ಅಂದರೆ ನಾವು ಯಾವುದೇ ಒಂದು ಅದಕ್ಕೆ ಫೀಲ್ಡಿಗೆ ಹೋದಾಗ ಅದರ ಬಗ್ಗೆ ಪೂರ್ತಿ ಅವಹಾನೆ ಮತ್ತು ಅದನ್ನು ಮುನ್ನಡೆಸುವಂಥದ್ದಕ್ಕೆ ಏನಂತಾರೆ ಅಂದರೆ ಭವಿಷ್ಯತ್ ಕಾಲ ಅಂತ ಕರೀತಾರೆ. ಅಂದರೆ ಈಜಾಡಕ್ಕೆ ಹೋದಾಗ ನಾವು ಈಜು ಹೆಂಗೆ ಹೊಡಿತಾರೆ ಹೆಂಗಿಲ್ಲ ಅದನ್ನ ಕಲಿಕೆ, ಆ ಕಲಿಕೆನೇ ಭವಿಷ್ಯತ್ ಕಾಲಕ್ಕೆ ಅಂತ ಎರಡು ಪದಗಳು ಬರುತ್ತೆ, ಒಂದು ಕಲಿಕೆ ಒಂದು ಭವಿಷ್ಯತ್. ಕಲಿಕೆ ಅಂತಂದರೆ ಎಲ್ಲದಕ್ಕೆಲ್ಲೋ ಕಲಿಯುವಂಥದ್ದು, ಭವಿಷ್ಯತ್ ಅಂದ್ರಗಿನ ಅದರಲ್ಲಿ ನಮ್ಮನ್ನು ನೋಡ್ಕೊಳ್ಳೋವಂಥದ್ದು. ಅಂದರೆ ಭವಿಷ್ಯತ್ತಲ್ಲಿ ಕೆಲವರು ಅಂತಾರೆ ನಾನು ಹಾಗಿರಬೇಕು ಹೀಗಿರಬೇಕು, ನಾನು ಅಮೇರಿಕ ಹೋಗ್ಬೇಕು, ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದರೆ ಅದು ನನ್ನ ಕಲ್ಪನಾ ಶಕ್ತಿ ನಾನು ಹಾಗೆ ಇದ್ದೀನಿ ಅಂತ ಹೇಳ್ತಾರೆ. ಹಂಗೆ ಇದು ಭವಿಷ್ಯತ್ ಕಾಲ, ಅದರಲ್ಲಿ ಕೆಲವರು ಬೇರೆ ಬೇರೆ ಕಡೆ ಹೋಗ್ತಾರೆ ಕಲ್ಪನೆಗಳು ಅಂತ ಹೇಳಿದ್ನಲ್ಲ ಫಸ್ಟ್, ಭವಿಷ್ಯತ್ ಸ್ಟಾರ್ಟ್ ಆಗುತ್ತೆ ಭೂತಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ ಭವಿಷ್ಯತ್. ಭೂತಕಾಲ ಅಂತಂದರೆ ಏನಂದರೆ ಕಲ್ಪನೆಗಳು, ನಾನಾ ಕಲ್ಪನೆಗಳು ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಕೆಲವೊಂದು ಹಿಂಸಾಚಾರಕ್ಕೆ ಹೋಗ್ತವೆ, ಕೆಲವೊಂದು ಸಸ್ಯಜೀವಕ್ಕೆ ಹೋಗ್ತವೆ, ಕೆಲವೊಂದು ಪ್ರಕೃತಿಗೆ ಸೀಮಿತವಾಗಿರ್ತವೆ. ಪ್ರಕೃತಿ ಹೆಂಗೆ ಸೀಮಿತಪ್ಪ ಅಂತ ಕೇಳಿದ್ರಿಗಿನ ಈಗ ನಾವು ಆಂಧ್ರದಲ್ಲಿ ಒಬ್ಬ ಸಾಧು ಇದ್ದಾರೆ, ಅವ್ರ ಹೆಸರೇನಂತ ಗೊತ್ತಿಲ್ಲ, ಅವರು 85 ವರ್ಷ ಆದರೂ ಊಟ ಮಾಡ್ದಂಗೆ ಇದ್ದಾರೆ. ಅದು ಹಲವಾರು ರೀತಿಯಾದಂಥ ಪರಿಶೋಧನೆಗಳು ಮಾಡಿದ್ರು, ಎಲ್ಲ ಮಾಡಿದರು, ಬಟ್ ಅವರು ಇದುವರೆಗೆ ಆಯಿತು ಊಟನೇ ಸೇವಿಸ್ತಾಯಿಲ್ಲ, ನೀರನ್ನು ಕುಡಿತಾ ಇಲ್ಲ. ಅದು ಹೇಗೆ ಸಾಧ್ಯ ಅಂದರೆ ಅವರು ಪ್ರಕೃತಿಯಲ್ಲಿ ಏನಾದರೂ ಆ ಪ್ರಕೃತಿ ಬಗ್ಗೆ ಆವಹನ ಜಾಸ್ತಿ ಆಗಿ ಅವರು ಪ್ರಕೃತಿಯಲ್ಲಿ ಒಂದು ಭಾಗವಾಗಿ ಉಳ್ಕೊಂಡ್ಬಿಟ್ರು. ಅಂದರೆ ಗಿಡ ಮರಗಳು ನೀವು ಕೇಳ್ಬೋದು ಅವ್ರಕ್ಕೆ, ಈ ಬೆಟ್ಟ ಗುಡ್ಡದಲ್ಲಿ ಹಲವಾರು ನೋಡಿ, ಇಲ್ಲಿ ಅವ್ರಿಗೆ ನೀರೇ ಇಲ್ಲ ಆದರೂ ಹಚ್ಚಿಗಿಡ್ತಾವೆ. ಅದೇ ಇದೇ ಒಂದು ಸಸ್ಯನ ನಾವು ಇಲ್ಲ ಕಿತ್ಕೊಂಡೋಗಿ ನಾವು ಒಳಗಿಟ್ಟು ಗೊಬ್ಬರ ಹಾಕಿ ಬೀಜ ಹಾಕಿಬಿಟ್ಟು ಒಂದ್ಸಲ ಇರೋಂಗಿಲ್ಲ. ಯಾಕಂದ್ರಿಗಿನ ಅದು ಪ್ರಕೃತಿಯಲ್ಲಿ ಒಂದು ಭಾಗವಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂದರೆ ಅದು ಅದರದ್ದು ಪ್ರಕೃತಿ ಯಾವ ಸೀಮಿತವಾಗಿದ್ದವು ಅವು ಶಾಶ್ವತವಾಗಿ ಕಾಪಾಡಲ್ಪಡ್ತವೆ. ಅದಕ್ಕೆ ಬೇಕಾಗಿರೋದು ಏನಂದರೆ ಏಕಾಗ್ರತೆ, ಧ್ಯಾನ, ಮತ್ತು ಈ ಭೂತಕಾಲದಲ್ಲಿ ಸ್ಥಿರತೆ ಹೊಂದೋದು. ಅಂದರೆ ಸ್ಥಿರತೆ ಅಂದರೆ ಹೇಗಪ್ಪ ಅಂತ ಕೇಳ್ಬೋದು. ಕೆಲವರು ಹೇಳ್ತಾರೆ ಪಿರಮಿಡ್ ಧ್ಯಾನ ಅಂತ ಕರೀತಾರೆ. ಪಿರಮಿಡ್ ಧ್ಯಾನ ಅಂತಂದ್ರಗಿನ ಒಂದಕ್ಕೊಂದೊಂದಕ್ಕೊಂದು ಲಿಂಕ್ ಆಗಿರುತ್ತೆ, ಅಂದರೆ ಒಂದು ತ್ರಿಭುಜಾಕಾರವಾಗಿರುತ್ತೆ. ಅದೇ ಥರ ಈ ಕೋಣದಲ್ಲಿ ಕೂಡ ನಮ್ಮ ಭೂಮಿಯಲ್ಲಿ ಪ್ರತಿಯೊಂದು ಜೀವಿಗಳಿಗೂ ನಮಗೂ ಇರುವಂಥ ನಂಟು, ಅದು ಇರುವುದರಿಂದನೇ ನಾವು ಜೀವಿಸ್ತಾ ಇದ್ದೀವಿ. ಅವು ನಾವು ಇಲ್ಲ ಒಂದೇ ಕಡೆ ಇದ್ದೀವಿ, ಬಟ್ ಹಂಗಿಲ್ಲ ಅಂತಂದ್ರಿಗಿನ ನಾವಿದ್ದ ಕಡೆ ಅವರಂಗಿಲ್ಲ, ಅವು ಇದ್ದ ಕಡೆ ನಾವು ಇರೋಂಗಿಲ್ಲ. ಅಂದರೆ ಜೀವಿಸುವಂಥ ಶಕ್ತಿ ಇರೋಂಗಿಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಉಪ್ಪು ನೀರಿರುತ್ತೆ, ಆ ನೀರಲ್ಲಿ ಸಿಹಿ ನೀರನ್ನು ಬೆರೆಸಿದಾಗ ಏನಾಗುತ್ತೆ, ಉಪ್ಪು ನೀರು ಮೇಲೆ ಬರುತ್ತೆ, ಸಿಹಿ ನೀರು ಕೆಳಗಡೆ ಬರುತ್ತೆ. ಅಂದರೆ ಅದು ಮತ್ತೆ ಪೂರ್ತಿ ಕಲ್ತಕ್ಕಂಥದ್ದು ಉಪ್ಪು ನೀರಾಗಿ ಪರಿವರ್ತನೆ. ಹಂಗೆ ಕೆಲವೊಂದು ಎಣ್ಣೆ,
ಎಣ್ಣೆ ನಾಯಕರಿಗೇನಾಗುತ್ತೆ, ಮೇಲೆ ಇರುತ್ತೆ, ನೀರು ಕೆಳಗಡೆ ಇರುತ್ತೆ. ಹಂಗೆ ಇಲ್ಲಿ ನಾವು ಜೀವಿಗಳು, ನಮ್ಮೆಲ್ಲ ಜೀವಿಗಳಿಗೂ ಬೇಕಾಗಿರುವಂಥದ್ದು ಈ ಭೂಮಿಯಲ್ಲಿ ಗಾಳಿ, ನೀರು, ಆಹಾರ ಮತ್ತು ಮಾನಸಿಕ ಸಮತೋಲನೆ. ಅಂದರೆ ಮಾನಸಿಕ ಸಮತೋಲನೆ ಅಂದರೆ ಏನಪ್ಪ ಅಂದರೆ, ಕಲ್ಪನೆಗಳಿಂದ ಒಳಗ ಹೊರ ಉಳಿದುಕೊಂಡು ಈ ಪ್ರಕೃತಿಯಲ್ಲಿ ಒಂದಾಗುವಂಥದ್ದು ಸ್ಥಿರತೆ ಅಂತ ಕರಿಬೋದು. ನಾವು ಯಾವುದರಲ್ಲಿ ಸ್ಥಿರತೆ ಜಾಸ್ತಿ ಇರುತ್ತಾರೆ, ನಾವು ಪ್ರಕೃತಿಯಲ್ಲಿ ಬೆರೆಯೋದರಿಂದ ಸ್ಥಿರತೆ ಜಾಸ್ತಿ ಇರುತ್ತೆ. ಅಂದರೆ ಪ್ರಕೃತಿ ಅಂತಂದರೆ ನಾನು ಒಂದು ವಿಷಯ ಹೇಳ್ತೀನಿ, ಪ್ರಕೃತಿ ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂತ ಹೇಳೋದ್ರಿಂದ, ನಮ್ಮ ಈ ಭೂತ ಕಾಲದ್ದು ಅಂದರೆ ಈಗ ನಾವು ಭೂತ ಭವಿಷ್ಯತ್ ಕಾಲಕ್ಕಿಂತ ಮುಖ್ಯವಾದದ್ದು ಸ್ಥಿರತೆ ಕಾಪಾಡ್ಕೋಬೇಕು ನಾವು. ಆ ಸ್ಥಿರತೆ ಅಂದರೆ, ಸ್ಥಿರತೆ ಅಂದರೆ ಒಂದು ವಿಷಯ, ಸ್ಥಿರತೆ ಅಂದರೆ ಏನಂತ ಹೇಳೋದು ನಿಮಗೆ, ಸ್ಥಿರತೆ ಅಂದರೆ ಒಂದು ಪ್ಲಾಸ್ಟಿಕ್ ಪದ, ಅದು ಪ್ಲಾಸ್ಟಿಕ್ದೊಂದು ವಸ್ತು ತಂದು ಯಾವಾಗಲೂ ಹರಡ್ತಾ ಇರುತ್ತೆ ಸ್ಮೆಲ್, ಅದು ಹರಡಿ ಹರಡಿ ಏನಾಗುತ್ತೆ ಅಂದರೆ ಮುರಿದೋಗುತ್ತೆ ಬಿಸಿಲಿಗೆ. ಆದರೆ ಮನುಷ್ಯ ಮಾತ್ರ 100 ವರ್ಷ ಬದುಕ್ತಾನೆ. ಅದು ಹೇಗೆ ಸಾಧ್ಯಪ್ಪ ಅಂತಂದ್ರಗಿನ್ನ ಅವಂದೇ ಆದಂಥದ್ದನ್ನು ಡೆವಲಪ್ ಮಾಡ್ಕೊತಾನೆ. ಅಂದರೆ ರಾಸಾಯನಿಕಗಳು ವಸ್ತುಗಳು ಇವೆ, ನಾವು ಊಟ ಮಾಡ್ತೀವಲ್ಲ ಅವೆಲ್ಲ ಊಟ ಮಾಡಿದ್ದಾನೆ ಅಂತಾರೆ, ನಮ್ಮ ರಾಸಾಯನಿಕ ಕ್ರಿಯೆಗಳು ಜಾಸ್ತಿ ಹೊರಡೋದು ತಡೆಯುತ್ತದೆ. ಈಗ ಮಜ್ಜಿಗೆ ನೋಡಿ, ಬಿಸಿಲು ಕಾಲದಲ್ಲಿ ಮಜ್ಜಿಗೆ ಕುಡ್ರಿ ಮಜ್ಜಿಗೆ ಕುಡ್ರಿ ಅಂತಾರೆ. ಯಾಕೆ ಹೇಳಿ, ನಮ್ಮಲ್ಲಿರುವಂಥ ಶಕ್ತಿ ಬಿಸಿಲಲ್ಲಿ ಹೊರ ಹಾಕ್ತಾ ಇರುತ್ತೆ, ಅದು ಹೊರ ಹಾಕ್ದೆ ಏನಂತ ನಮಗೆ ಎನರ್ಜಿ ಕಮ್ಮಿ ಆಗುತ್ತೆ, ಅಂದರೆ ತಿರುಗಾಡೋದು ಇವೆಲ್ಲ ಸ್ವಲ್ಪ ಆಯಾಸ ಅನಿಸುತ್ತೆ. ಅದೇ ಮಜ್ಜಿಗೆ ಕುಡಿದಾಗ ಏನಾಗುತ್ತೆ ಅಂದರೆ ಅದು ರಿಕ್ವೈರ್ಮೆಂಟ್ ತರುತ್ತೆ. ಹಂಗೆ ಹಲವಾರು ಪದಾರ್ಥಗಳು ಇವೆಲ್ಲ ನಾವು ಸೇವಿಸೋದ್ರಿಂದ ಕೆಲವೊಂದು ವರ್ಷಗಳು ಜೀವಿಸ್ತೀವಿ. ಹಾಗೆ ನಾವು ಇದನ್ನು ಮುಂದುವರಿತಾ ಹೋದಾಗೆಲ್ಲ ನಮಗೆ ಹಲವಾರು ಪುರಾಣಗಳು, ಕಥೆಗಳು, ಅಂದರೆ ಮಹಾಭಾರತ, ರಾಮಾಯಣ ಅವರೆಲ್ಲರೂ ತುಂಬ ವರ್ಷಗಳು ಜೀವಿಸ್ತಾ ಇದ್ರು ಅಂತ ಹೇಳ್ಯಾರೆ. ಅದ್ರ ಬಗ್ಗೆ ಪುರಾವೆ ಕೂಡ ತೋರಿಸ್ತಾಯಾರೆ, ಅಂದರೆ ನಾವು ಅದ್ರ ಬಗ್ಗೆ ಪುರಾವೆ ಹೇಳಿದ್ದರ ಬಗ್ಗೆ ನಾವು ಕೇಳಿದ್ವಿ ಅಷ್ಟೇ ಅಷ್ಟು. ಬಟ್ ನಾವೇ ಸ್ವತಃವಾಗಿ ಇದು ಮಾಡಿಲ್ಲ, ಯಾಕಂದರೆ ಅವ್ರು ಪುರಾವೆಗಳು ತಗೊಂಡು ತೋರಿಸಿದ್ದಾರೆ ನಮಗೆ, ಇಷ್ಟು ವರ್ಷ ಬದುಕಿದ್ರು ಅಂತ ಹೇಳ್ತಾಯಾರೆ. ಆದ್ರೆ ನಾವು ನೋಡಿದಾಗ ಏನಂತಂದ್ರೆ ಅವ್ರು 100 ವರ್ಷಗಳು ಹೇಗೆ ಜೀವಿಸಿದ್ರು ಅಂತಂದ್ರೆಗಿನ, ಅವರಿರುವಂಥದ್ದು ಪ್ರದೇಶ ಹೇಗಿತ್ತಂದ್ರೆ ಪೂರ್ತಿಯಾಗಿ ಕಾಡು ಆಗಿತ್ತು. ಅಂದರೆ ಅವರು ಏನು ಮಾಡ್ತಾನಂದ್ರೆಗಿನ, ಬೆಳೆಯುವಂಥ ಭೂಮಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇರುತ್ತೆ, ಉಳಿದೆಲ್ಲ ಬರೀ ಕಾಡು, ಬರೀ ಹಣ್ಣಿನ ಮರಗಳು ಅವು ಇವು, ದಟ್ಟವಾದಂಥ ಕಾಡುಗಳು. ಆ ಕಾಡಲ್ಲಿದ್ದ ಏನಾಯ್ತಂದ್ರೆಗಿನ, ಮಾಲಿನ್ಯ ಎಂಬುದೇ ಇಲ್ಲ ಅಲ್ಲಿ. ಅವಾಗ ಹಸುಗಳು, ದನಗಳು, ಕುರಿಗಳು, ಪ್ರಾಣಿಗಳು ಅಷ್ಟೇ. ಅಷ್ಟು ಬಿಟ್ಟರೆಗಿನ ಅವರು ಯಾವುದೇ ಆದಂಥ ಪ್ಲಾಸ್ಟಿಕ್ ಪದಾರ್ಥಗಳಿಲ್ಲ, ಮತ್ತು ಯಾವುದನ್ನು ಇದು ಜಾಸ್ತಿ ಬೇಯಿಸ್ಕೊಳ್ಳೋದು ಅಷ್ಟೊಂದು ತಿಂತಿದ್ದಿಲ್ಲ ಅವರು, ಜಾಸ್ತಿ ಹಣ್ಣಿನ ಪದಾರ್ಥಗಳು ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಅದಾದಮೇಲೆ ಅವರು ಋಷಿಮುನಿಗಳು ಅದರಲ್ಲಿ ಅವರು ಹಲವಾರು ಈ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಭಾಳ ಅವಗಾಹನ ಹೊಂದಿದ್ರು ಅವರು ಋಷಿಗಳು. ಏನಪ್ಪ ಅಂದ್ರೆಗಿನ, ಈ ಕೆಲವೊಂದು ಮರಗಳು, ಗಿಡಗಳು, ಹಣ್ಣಿನ ರಸಗಳು ಇವೆಲ್ಲ ಹೊಟ್ಟರಿಂದ ಅವ್ರು ಕುಡಿದು ಇನ್ನು ಸುಮಾರು ವರ್ಷಗಳು ಜೀವಿಸೋದು ಹೇಗೆ ಅಂತ ಅವ್ರಿಗೆ ಗೊತ್ತಿತ್ತು. ಆದರೆ ರಾಸಾಯನಿಕ ಕ್ರಿಯೆಗಳಲ್ಲಿದ್ದ ಅವರು ಹೇಗೆ ಇನ್ನು ಸುಮಾರು ವರ್ಷ ನಾವು ಕಾಪಾಡ್ಕೋಬೋದು ಅನ್ನೋದು ಭಾಳ ಅವಗಾಹನ ಇತ್ತು. ಅದಕ್ಕೆ ಕಾರಣ ಏನಂತಂದ್ರೆಗಿನ, ನಾನು ಅದಕ್ಕೆ ಪ್ರಕೃತಿ ಜೊತೆಯೆಲ್ಲ ನಾನು ಜಾಸ್ತಿ ಬಿರಿಯೋದ್ರಿಂದ ಅದರದೇ ಆದಂಥದ್ದು ಒಂದು ಭವಿಷ್ಯತ್ ಕಾಲವನ್ನು ನಮ್ಮ ಮುಂದೆ ರೂಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದನ್ನು ನಾವು ತಿಳ್ಕೊಳ್ಳೋದಕ್ಕಂದರೆ ಸ್ಥಿರತೆ ಬೇಕು ಅಂತಾರೆ. ಅದು ಸ್ಥಿರತೆಯೇ ನಾವು ಮೆಡಿಟೇಷನ್, ಧ್ಯಾನ ಅಂತ ಕರಿಬೋದು. ಧ್ಯಾನ ಅಂದರೆ ಕೆಲವರು ಏನಂತಾರೆ, ದೇವ್ರ ಜಪ ಮಾಡ್ಬೋದು, ಹಲವಾರು ನಾಮ ಜಪ ಮಾಡ್ಬೋದು ಮಾಡ್ಬೋದು. ಯಾಕಂದ್ರೆಗಿನ, ನಾವು ಯಾವುದ್ರ ಬಗ್ಗೆ ಅವಗಾಹನೆ ಕೊಡ್ತೀವೋ, ಅಂದರೆ ನಾವೀಗ ಭೂತಕಾಲ, ಭವಿಷ್ಯತ್, ವರ್ತಮಾನ ಕಾಲ ಅದರಲ್ಲಿ ಆಗುವೋಗಿದ್ದಲ್ಲವುದು ಆಲ್ರೆಡಿ ಒಂದು ಕೆಲವೊಂದು ಬುಕ್ಗಳಲ್ಲಿ ಬರೆದಿಟ್ಟರು ಸಂಶೋಧಕರು. ಅದೇ ಥರ ನಾವು ಅದನ್ನು ನಾವು ಗ್ರಹಿಸೋದಕ್ಕೆ ನಮಗೆ ಈ ಪ್ರಕೃತಿಯಿಂದ ನಮ್ಗೆ ಆತ್ಮಶಕ್ತಿ ಅಂತ ಕರೀತಾರೆ. ಅದಕ್ಕೆ ನಾನು ಉದಾಹರಣೆ ಕೊಡ್ತೇನೆ, ಅದು ನಮ್ಮಿಂದಾನೇ ಬೇರ್ಪಟ್ಟಿರೋದು ಅಂತ ಹೇಳ್ತೀನಿ. ಹೇಗೆ ಅಂತ ಅದ್ರಿಗಿನ, ಈಗ ನಾನು ಹೇಳೋದಿಷ್ಟೇ, ನಮ್ಮಿಂದ ಬೇರ್ಪಟ್ಟಿರೋದು ಹೇಗೆ ಅಂತ ಕೇಳಿದ್ರೆ ಅಂದ್ರೆ, ಒಂದು ಪ್ಲಾಸ್ಟಿಕ್ ತನ್ನ ರಾಸಾಯನಿಕ ಕ್ರಿಯೆಗಳೆಲ್ಲ ಹೊರಗೋದಾಗ ಅದರ ಸ್ಮೆಲ್ಲೆಲ್ಲ ಹರಡ್ಬಿಟ್ಟಿರುತ್ತೆ. ಅದೇ ಥರ ನಮ್ಮ ಆತ್ಮಶಕ್ತಿ ಕೂಡ ಹರಡಿರುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಸತ್ತು ಹೋದ್ರು ಮತ್ತೆ ಹುಟ್ಟಿ ಬಂದರೆ ಜೀನ್ಸ್ ಅಂತ ಕರೀತಾರೆ, ಅದಕ್ಕೆ DNA ಅಂತ ಕರೀತಾರೆ. ಅದಕ್ಕೆ ಹಂಗೆ ನಮ್ಮ ಶತಶತಮಾನಗಳ ಹಿಂದೆ ಇರುವಂಥ ವಾಸನೆಗಳು ಅಂತ ಕೇಳ್ತಾರೆ ಕೆಲವರು ಋಷಿಮುನಿ ಹೇಳ್ತಾರೆ. ವಾಸನೆಗಳು ಅಂತ ಹೇಳ್ತಾರೆ ನಮ್ಮ ಜನ್ಮ ಜನ್ಮಾಂತರದ ವಾಸನೆಗಳು ಇರ್ತವೆ, ಅವು ಕರ್ಮದಲ್ಲಿ ನಿವೃತ್ತವಾಗಿದ್ದು ಮತ್ತೆ ನಾವು ಮೆಡಿಟೇಷನ್ ಸ್ಥಿರತೆ ಕುಂತಾಗ ಅವು ಮತ್ತೆ ಅಲ್ಲಿ ಸುತ್ತಾಡ್ತಾ ಇರ್ತವೆ. ಬಟ್ ಅದು ನಾನೇ ಅಂತ ಹೇಳೋಕ್ಕಾಗಲ್ಲ, ಅದು ನಾನಾದರೆ ಮತ್ತೆ ಅಲ್ಲೇ ಉಳ್ಕೊಂಬಿಡುತ್ತೆ. ಅದನ್ನು ಏನು ಮಾಡ್ತಾರೆ, ಮತ್ತೆ ಅಲ್ಲಿ ಒಂದು ಸ್ಥಿರತೆ, ಅಲ್ಲಿ ಒಂದು ಧ್ಯಾನ, ಅಲ್ಲೊಂದು ಸ್ಥಿರತೆ, ಅಲ್ಲೊಂದು ನಾಮಜಾಪ, ಈ ಥರ ಏನು ಮಾಡ್ತಾರೆ, ಸ್ಥಿರತೆಯನ್ನು ಫಸ್ಟು ಕಾಪಾಡ್ತಾರೆ. ಸ್ಥಿರತೆ ಕಾಪಾಡಿದ್ಮೇಲೆ ಸ್ಫೂರ್ತಿ ಅಂದರೆ ಈಗ ನಾವು ಧ್ಯಾನಕ್ಕೆ ಇಲ್ಲೇ ಕುಂತೀವಿ ಅನ್ನೋ ಥರ ಅವಗಾಹನೆ ಆಗುತ್ತೆ. ಆದರೆ ಹಲವಾರು ಹೇಳ್ತಾರೆ, ನಾನು ಧ್ಯಾನಕ್ಕೆ ಕುಂತಾಗ ಭಾಳ ದೊಡ್ಡ ವ್ಯಕ್ತಿ ಆಗಿಬಿಟ್ಟಿದ್ದೆ, ಆಕಾಶಕ್ಕಿಂತ ಮೇಲೆ ಹೋಗಿದ್ದೆ, ಮೋಡ ನೋಡ್ತಾ ಇದ್ದೆ, ನಾನು ಅಲ್ಲೇ ನೋಡಿದಾಗ ಮೋಡೆಲ್ಲ ಕಾಣ್ತಾ ಇತ್ತು, ಊರೆಲ್ಲ ಕಾಣ್ತಾ ಇತ್ತು ಅಂತಾರೆ ಕೆಲವರು. ಬಟ್ ಅದು ನಾನು ಹೇಳ್ತೀನಿ, ಕಲ್ಪನೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಅಲ್ಲೇ ನಾವು ಇಲ್ಲಿ ಕಣ್ತೀರ ನೋಡಿದಾಗ ಅಲ್ಲಿಗೆ ಹೋಗಿರೋಕ್ಕಲ್ಲ, ಆದರೂ ನಾವು ಅಲ್ಲಿ ಹೋಗಿ ಇದ್ದೀವಿ, ಕನ್ಫರ್ಮ್ ಆಗಿ ನಾನೇ ಅಲ್ಲಿ ನೋಡಿನಿ ಅಂತ ಇವನು ಮನಸ್ಸು ಯಾವಾಗಲೂ ದೃಢೀಕರಣ ಹೊಂದಿರುತ್ತೆ.
ಅದಕ್ಕೆ ಕಾರಣಗಳು ಅಂದರೆ ಹಲವಾರು ಇದೆ. ಜನ್ಮ ಜನ್ಮಾಂತರ ಕಾರ್ಯಕ್ರಮ ಅವು ಅವು ಇವು ಅದಕ್ಕಿಂತ ಕೆಲವೊಬ್ಬರು ನಾನು ಮೊದಲೇ ನೋಡಿದ್ದೀನಿ. ಇಲ್ಲ, ನಾನು ಈ ಪ್ಲೇಸಿಗೆ ಬಂದಿದ್ದೆ, ಅವ್ರು ನನಗೆ ಕನಸು ಬಿದ್ದಿತ್ತು, ಈಗ ನಾನು ಬಂದಿನಿ, ಇದೇ ಕನಸು ನನಗೆ ಪಕ್ಕ ಅನಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಮುಂದಾಗೋದು, ಅಂದರೆ ಹಿಂದೋಗೋದು ಬೇರೆ ಮುಂದಾಗೋದು ಬೇರೆ. ಮುಂದೋಗೋದು ಅಂತಂದರೆ ಹೇಗಪ್ಪ ಅಂತಂದ್ರೆ, ನಾವು ಪೂರ್ತಿ ಸ್ಥಿರತೆ ಹೊಂದಿದ್ಮೇಲೆ, ನಾವು ಯಾವಾಗ ನಮ್ಮ ಧ್ಯಾನದ ಪೂರ್ತಿ ಸ್ಥಿರತೆ ಹೊಂದಿದ್ಮೇಲೆ ಮುಂದಾಗೋದು ಕನಸು ಬೀಳ್ತಾ ಇರ್ತಾರೆ. ಮುಂದಾಗ ಕನಸು ಅಂತಂದ್ರೆಗಿನ ನಾವು ಕೆಲವೊಂದು ಹೋಗೋ ಪ್ಲೇಸ್ಗಿಂತ ಮೊದಲೇ ನಮಗೆ ಅದು ಕನಸಲ್ಲಿ ಕಂಡಿರುತ್ತೆ. ಅಂದರೆ ನಮ್ಮದು ಅವಾಗ ಪೂರ್ತಿ ಹಿಂದೆ ಹೋಗಿ ಮತ್ತೆ ಮುಂದೆ ಬಂದಿರುತ್ತೆ, ರೀಸೈಕಲ್. ನಾವು ಪ್ರಕೃತಿಯಲ್ಲಿ ಬೆರೆತಾಗಲ್ಲ, ನಮ್ಮ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ. ಅದೇ ಥರ ನಮ್ಮ ಜೀವಶಕ್ತಿಗಳು, ಜೀವ ಸಂಕುಲಗಳು ದೈ ಧರ್ಮದ ಮೂಲವಯ್ಯ, ದೈ ಇರಬೇಕು ಸಕಲ ಪ್ರಾಣಿಗಳಲ್ಲಯ್ಯ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ವರಿಸುವ ಪರಿಸಿ. ಇದನ್ನು ನಾವು ಯಾವಾಗಲೂ ಮನದಲ್ಲಿಟ್ಟುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಹೋಗಬೇಕು. ಹಾಗೆ ಯಾರ್ಯಾರು ಅಧಿಕಾರಿಗಳು ಹೊಂದಿದ್ದಿರೋ ಅವರೆಲ್ಲರೂ ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆಗಿನ, ನಮ್ಮ ಭೂಮಿಯಲ್ಲಿ ಪ್ರತಿಯೊಂದು ಕಡೆ ನೀರನ್ನು ಶೇಖರಣೆ ಮಾಡೋದು, ಅದರಿಂದ ನಮ್ಮ ಪ್ರಕೃತಿಯನ್ನು ಬೆಳೆಸೋದು. ಅಂದರೆ ಗಿಡ ಮರಗಳು, ಪ್ರಾಣಿ ಸಂಕುಲಗಳು ಇವೆಲ್ಲ ಬೆಳೆದಕ್ಕೆ ಕಾರಣ ಮೇನ್ ಮೂಲಾಧಾರ ನೀರು. ಆ ನೀರಾದಮೇಲೆ ಆಲ್ಮೋಸ್ಟ್ ನೀರಿಂದ ಆಹಾರ ಸಂಗ್ರಹ ಆಗುತ್ತೆ. ಆ ಸಂಗ್ರಹ ಆಗಿರೋದು ಏನಂತಂದರೆ, ನಮ್ಮ ಈ ವೈರಸ್ಗಳು ಮತ್ತು ಇವೆಲ್ಲವೂ ದೂರ ಆಗುತ್ತಾರೆ. ಜನಗಳು ಯಾವಾಗ ಈ ಈ ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಎಲ್ಲರೂ ವ್ಯವಸಾಯ ಕಡೆ ಬಂದ್ಬಿಡ್ತಾರೋ, ಆಗ ಕರೋನಾ ಡಿಸ್ಟೆನ್ಸ್ ದೂರ ಆಗಿಬಿಡುತ್ತೆ. ಈಗ ನೋಡಿ, ಒಂದು ಇಂಜಿನಿಯರಿಂಗ್ ಮಾಡಿ ಒಂದು ಯಾವ್ದು ಮಾಡಿ ಒಂದು ಆಫೀಸ್ ಟೈಪ್ಗೆ ಹೋಗ್ಬೇಕು, ಇದೆಲ್ಲ ಮಾಡ್ಬೇಕು, ಅದು ಮಾಡೋಕೆ ಇದು ಮಾಡೋದು, ಇದು ಮಾಡೋದ್ರೆ ಏನಂತಂದರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಯಾವತ್ತೂ ದೂರ ಹಾಕಲ್ಲ. ಆದರೆ ಇದೇ ಒಂದು ಈ ಜಮೀನು ಕಡೆ ಈ ಥರ ಕೆಲಸ ಮಾಡ್ತಲ್ಲಿ ಹಳ್ಳಿ ಊರ ಕಡೆ ಇದ್ರೆ ಏನಂತಂದರೆ ಕಾಲುಷ್ಯ ವಾಲ್ಯೂಮ್ ಎಲ್ಲ ಕಮ್ಮಿ ಇರುತ್ತೆ, ಇದರಿಂದ ಕರೋನಾ ಆಲ್ಮೋಸ್ಟ್ ದೂರ ಹೋಗುತ್ತೆ. ಆದರೆ ಅದನ್ನು ಇಲ್ಲದಂಗೆ ನಾವು ಹಿಂಗೆ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ, ಲಸಿಕೆಗಳಿದಾವೆ, ಅವು ಲಸಿಕೆ ಇದೆ, ಅದರಿಂದ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಮತ್ತೆ ಅಂತೇಳಿದ್ರಿಗಿನ ನಾನು ಹೇಳ್ತೀನಿ, ಅದು ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ, ಅದು ಪೂರ್ತಿ ಎಂಡ್ ಆಗೋದಲ್ಲ. ಒಂದು ನೋಡಿ, ಮನೇನ ಪೂರ್ತಿಯಾಗಿ ಸ್ವಚ್ಛಗೊಳಿಸಿದ್ರೆ ಮಾತ್ರ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಇರ್ಬೋದು, ಕ್ರಿಮಿಯಾಗಿ ಕೀಟ ಆಗಿರ್ಬೋದು, ಅದೇನೋ ಒಂದು ಮಾಡಿರ್ಬೋದು, ಕ್ಲೀನಾಗಿ ಆಗಿಬಿಡುತ್ತೆ. ಅದೇ ಕ್ಲೀನ್ ಮಾಡೋಕೆ ಕ್ಲೀನ್ ಮಾಡ್ದಂಗೆ ಅಲ್ಲೆಲ್ಲೆಲ್ಲಿ ಎಲ್ಲೆಲ್ಲಿ ಅದು ಇದಾಗಿತ್ತು ಅಲ್ಲಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಉಳಿದದ್ದು ಮತ್ತೆ ಏನು ಮಾಡುತ್ತೆ, ಈ ಎನ್ವೈರ್ಮೆಂಟ್ ಏನಾಗುತ್ತೆ ಪೂರ್ತಿ ರಾಸ್ ಆಕ್ಸಿಜನ್ ಹೊಂದಿದ್ರಿಗೆ ಏನಾಗ್ತದಾಗಿನ ಪೂರ್ತಿ ಈ ಹಸಿರು ಗಿಡ ಮರಗಳು ಇರೋದು ಏನಂತಂದರೆ ಯಾವುದೇ ರೋಗ ಇರಲಿ ಅದು ನಶಿಸಿ ಹೋಗುತ್ತೆ. ಅದೇ ಒಂದು ಇಲ್ಲಿ ಎನ್ವೈರ್ಮೆಂಟೇ ಸರಿ ಇಲ್ಲ ಅಂತಂದ್ರೆ ಅದೇ ಒಂದು ಚಿಕ್ಕ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ಹಂಗೆ ದೊಡ್ಡದಾಗ್ತಾ ಏನಾಗ್ತದ್ರಿಗಿನ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಜೀವಿಗಳು ಅಂತ ಹೇಳ್ಬೋದು, ಅವೆಲ್ಲ ಜೀವಿಗಳು ನಮಗೆಲ್ಲ ಬೇಕಾಗಿರೋದು ಏನು ಅಂತ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ, ಯಾರಿಗೂ ಅವಶ್ಯಕತೆ ಇಲ್ಲ. ಆದರೂ ಅದನ್ನು ಡೆವಲಪ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಒಂದು ಅವಗಾಹನೆ ಬೇಕಾಗುತ್ತೆ ಎಲ್ಲರಿಗೆ. ಅದರಲ್ಲಿ ಅವಗಾಹನೆ ಹೊಂದಿದಂಥ ಕೆಲವು ವ್ಯಕ್ತಿಗಳಲ್ಲಿ ನಾನು ಒಂದು ಹೇಳ್ಬೋದು, ನಾನು ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆಗಿನ ಪ್ರತಿಯೊಂದು ಗ್ರಾಮದಲ್ಲಿ ನೀರು ಶೇಖರಣೆ ಆಗ್ಬೋದು, ಕೆರೆಗಳಾಗಬೇಕು, ದೊಡ್ಡ ದೊಡ್ಡ ಕೆರೆಗಳಾಗಬೇಕು. ಆ ಕೆರೆಗಳಿಂದ ಇವ್ರು ಏನು ಮಾಡ್ತಾರೆ ಅಂದ್ರೆಗಿನ ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ, ಪ್ರಾಣಿಗಳು ನೀರಾಗುತ್ತೆ, ಆಯಾ ಥರ ಇವರು ಪ್ರಕೃತಿಗಳು ಗಿಡ ಮರಗಳನ್ನು ಬೆಳೆಸ್ಬೋದು, ಹಣ್ಣೆ ಮರಗಳು ಪ್ರತಿಯೊಂದು ಬೆಳೆಸ್ಬೋದು. ಆ ಮರಗಳು ಬೆಳೆಸೋದ್ರೆ ಏನಾಗುತ್ತೆ ಅಂದ್ರೆಗಿನ ಭೂಮಿಯಲ್ಲಿ ರಾಸಾಯನಿಕ ವಸ್ತುಗಳು ಬೇಗ ಬಿಡುಗಡೆ ಆಗದಂತೆ ಕಾಪಾಡುತ್ತೆ. ಆ ಬಿಡುಗಡೆ ಆಗದಂಗೆ ಕಾಪಾಡೋದು ಏನಾಗುತ್ತಂದರೆ ಭೂಮಿಯಲ್ಲಿ ಜೀವಸತ್ವ ಜಾಸ್ತಿ ಆಗುತ್ತೆ. ಆ ಜೀವಸತ್ವ ಜಾಸ್ತಿ ಆದಾಗ ನಮಗೆ ಪ್ರಾಣವಾಯು ಇನ್ನೂ ನಮಗೆ ಜಾಸ್ತಿ ಬರುತ್ತೆ, ಅದರಿಂದ ನಾವು ಸುಮಾರು ವರ್ಷಗಳು ಬದುಕುವಂಥ ಸಾಧ್ಯತೆ ಇರುತ್ತೆ. ಅದೇ ಜೀವವಾಯು ಇಲ್ಲ ಅಂತಂದ್ರೆ ಈ ವಿಷವಾಯು ಅದರಲ್ಲಿಂದ ಭೂಮಿಯಿಂದ ಹೊರಗಡೆ ಬಂತಂತಂದರೆ ನಮ್ಮ ಆಯುಷ್ ಕ್ಷೀಣವಾಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಜಲಜನಕ ಆಮ್ಲಜನಕ, ಜಲಜನಕ ಅಂದರೆ ಈಗಿದು ಆಮ್ಲಜನಕ, ಆಮ್ಲಜನಕ ಜಾಸ್ತಿ ಇದು ಈ ಸ್ಮೆಲ್ ಏನು ಬರುತ್ತೆ ಭೂಮಿ ಒಳಗಿಂದ ಬರುವಂಥ ಸ್ಮೆಲ್ಲು ಜಾಸ್ತಿ ಆದ ಸ್ಮೆಲ್ಲು ಬಂದರೆ ವಿಷವಾಯು ಪರಿಣಮಿಸುತ್ತೆ. ಅದು ಹೇಗಪ್ಪ ಅಂದರೆ ನಿಮಗೆ ಅದು ನಾಲ್ಕು ಸೆಲ್ಸ್ ಅಂತ ಹೇಳಿದೆ ಬ್ಯಾಟ್ರಿ, ಅವು ಒಳಗೊಳಗೆ ಸೆಲ್ಲು ರಿಯಾಕ್ಟ್ ಆಗ್ತಾಯಿದ್ರೆ ನಮಗೆ ಇಲ್ಲಿ ಬಲ್ಬ್ ಬರುತ್ತೆ. ಅದೇ ಥರ ಈ ಭೂಮಿಯಿಂದ ಬರೋದಂಥ ಸ್ಮೆಲ್ಲು ಮತ್ತು ಇಲ್ಲಿ ದುಮ್ಮು ಧೂಳಿಯಿಂದ ಕೂಡಿದಂಥದ್ದು ಎರಡು ಸೇರಿ ಆಕಾಶದಲ್ಲಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಆ ರಿಯಾಕ್ಷನ್ ಆಗೋದ್ರಿಂದ ಅದೊಂದು ಪಾಯ್ಸನ್ ಪದರೆ ಅಂತ ಕರಿತಾರೆ, ಅದಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿಂದ ಬೆಳಗ್ಗೆ ಇಬ್ಬನಿ ಬಿಡೋಟಂಗೆ ಅದು ಎರಡೂ ಸೇರಿ ಇಬ್ಬನಿ ಮುಖಾಂತರ ಕೆಳಗೆ ಬೀಳುತ್ತೆ, ಮತ್ತೆ ಬಿಸಿಲು ಬೀಳೋದ್ರಿಂದ ಅದು ರಿಯಾಕ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಿಯಾಕ್ಷನ್, ಆ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಏನಾಗ್ತಂದರೆ ಜೀವ ಇವಾಗ ಎಲೆ ಇರ್ಬೋದು, ಈ ಎಲೆಯಲ್ಲಿ ಹಸಿರೋದು ಹಸಿರಾಗಿರೋದು ಕಾರಣ ಏನಪ್ಪ ಅಂದರೆ ಅದರಲ್ಲಿ ಗಿಡದಿಂದ ಬರುತ್ತೆ ಜೀವಸತ್ವ, ಇಲ್ಲೆಲ್ಲ ಅದು ಜೀವ ಇರುತ್ತೆ. ಆ ಎಲೆ ಬಿದ್ದ ಆ ಎಲೆ ಮೇಲೆ ಅದು ಬಿದ್ದ ತಕ್ಷಣ ಇದರಲ್ಲಿ ಜೀವಸತ್ವ ಸತ್ತ ಹೋಗ್ಬಿಡುತ್ತೆ. ಆ ಸತ್ತದಾಗ ಏನಾಗ್ತಂದರೆ ಈ ಗಿಡಕ್ಕೆಲ್ಲ ಹಂಗೆ ಬಿದ್ದರೆ ಅದರಲ್ಲಿ ಸತ್ತ ಹೋಗ್ಬಿಡುತ್ತೆ, ಅವಾಗೇನಂತ ಗಿಡಕ್ಕೆ ಉಸಿರಾಟಕ್ಕಾಗೋದಲ್ಲ, ಅವಾಗ ಅದೆಲ್ಲ ಒಣಗೋಗ್ಬಿಡುತ್ತೆ. ಇಲ್ಲಂತಲ್ಲಿ ಚಿಗಿರು ಬಿಡೋಕೆ ಹೋದ್ರೆ ಮತ್ತೆ ಅಲ್ಲಿ ಬಿತ್ತಾರೆ ಅದು ಒಣಗೋಗ್ಬಿಡುತ್ತೆ. ಅಂದರೆ ಜೀವ ಗಿಡ ಇದ್ರೂ ಸತ್ತಾಗಿರುತ್ತೆ.
ಅದೇ ಪೂಜೆ ಸತ್ತೋಗುತ್ತೆ. ಅದರದ್ದು ಮತ್ತೆ ಅದರದ್ದು ಏನೈತೆ ಅರ್ಧ ಜೀವಸತ್ವ ಆ ಬಿಸಿಲಿಗೆ ಹೊರಗಡೆ ಹೋಗಿಬಿಡುತ್ತೆ. ಆ ಹೊರಗಡೆ ಹೋದಾಗ ಏನಾಗ್ತದೆ ಮತ್ತೆ ಜೀವಹೀನ ಆಗುತ್ತೆ. ಯಾವಾಗಲೂ ನಮ್ಮ ಜೀವ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದಿರ್ಬೇಕಲ್ಲಿ ಹೀನವಾಗುವಂತ ಇರಬಾರ್ದು. ನಾನು ಹೇಳೋದೇನೆಂದರೆ ಇನ್ನು ಎಲ್ಲ ಕಡೆಯಲ್ಲೂ ಎಲ್ಲ ಊರಲ್ಲೂ ಪ್ರತಿಯೊಂದು ಕಡೆಯಲ್ಲೂ ಬೆಟ್ಟ ಗುಡ್ಡ ಪ್ರತಿಯೊಂದು ಕಡೆಯಲ್ಲೂ ನೀರನ್ನು ಶೇಖರಣೆ ಮಾಡುವಂಥದ್ದೇ ಮಾಡಬೇಕು. ಕೆರೆಗಳು ದೊಡ್ಡ ದೊಡ್ಡ ಇವೆಲ್ಲ ಕಟ್ಟಿಸ್ಬೇಕು. ಗಿಡ ಮರಗಳನ್ನು ಆದಷ್ಟು ಜಾಸ್ತಿ ಬೆಳೆಸ್ಬೇಕು. ಆಹಾರ ಪದ್ಧತಿ ಮತ್ತು ಇವೆಲ್ಲ ಹಣ್ಣಿನ ಪದ್ಧತಿ ಮತ್ತು ಮೊದಲ ಕಾಲನೂ ಅದು ರಿಪೀಟ್ ಮಾಡ್ಬೇಕು ನಾವು. ಅಂದರೆ ಮೊದಲು ದಟ್ಟವಾದ ಅರಣ್ಯಗಳು ಕಾಡುಗಳು ಹೇಗಿದ್ವು ಅದನ್ನೇ ನಾವು ರೂಪ ಮಾಡಿದರೆ ಮಾತ್ರ ನಮ್ಮ ಜೀವ ಸಂಕುಲ, ನಮ್ಮ ಪ್ರಾಣಿ ಸಂಕುಲ, ಮಾನವ ಸಂಕುಲ, ಪ್ರಾಣಿ ಎಲ್ಲವೂ ಬದುಕೋದಕ್ಕೆ ಅವಶ್ಯಕತೆ ಇದೆ. ಇಲ್ಲ ಇದನ್ನು ನಾವು ಮಾಡಲ್ಲ ಅಂತ ನಾನಲ್ಲಿ ಹೇಳೋದು ಯಾವ ಅಧಿಕಾರಿಗಳು ಅದರ ಇವತ್ತು ಒಂದು ನಾವು ಸಮುದಾಯ ಅಂತ ಮಾಡ್ಕೊಂಡು ಒಂದು ಶಾಸನ ಅಂತ ಬರ್ಕೊಂಡು ಅದ್ರ ಪ್ರಕಾರ ನಾವು ಹೋಗ್ತಾ ಇದೀವೋ ಅದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿ ಇದಾರೆ ಅವರೆಲ್ಲರೂ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇದು ಇವತ್ತಿಂದು ನಾನು ಈ ಪ್ರಕೃತಿಯಲ್ಲಿ ಬಂದಾಗ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು, ಮಾತಾಡೋಣ ಅನ್ನಿಸ್ತು, ಮಾತಾಡಿದೆ. ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮದೇ ಆದಂಥ ಕಮೆಂಟ್ ಮಾಡಿ. ನಿಮಗೂ ಒಂದು ಈ ಪ್ರಕೃತಿ ಬಗ್ಗೆ ಹೊರಗಡೆ ಬಂದಾಗ ನಿಮಗೇನಾದ್ರು ಅನ್ನಿಸಿದ್ರೆ ಅಂಥ ವಿಡಿಯೋಗಳು ಮಾಡ್ತಾ ಇರಿ. ಯಾಕಂದ್ರೆಗಿನ ನಾವು ಭೂತಕಾಲ ಅಂತಂದರೆ ಭೂತಕಾಲದಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ. ಆ ಚರ್ಚೆ ಹೇಗಿರ್ಬೇಕು ಅಂದರೆ ನಮ್ಮ ಭವಿಷ್ಯದ ಕಾಲ ಕಡೆ ಹೋಗುವಂಥ ಒಂದು ಭಾಷಣ ಆಗಿರ್ಬೇಕನ್ನೋ ನನ್ನದು ಈ ಸಮಯಕ್ಕೆ ತಕ್ಕಂತೆ ಆ ಭಾಷಣ ಆಗಿರ್ಬೇಕಂತ ನನ್ನ ಅಭಿಪ್ರಾಯ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರಕೃತಿ ಬಗ್ಗೆ ಆವಾಹನೆ ಹೊಂದಿರಬೇಕು ಮತ್ತು ಅದರ ಬಗ್ಗೆ ಸ್ವಲ್ಪ ನಾವು ಗಮನವನ್ನು ಹರಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ನಮ್ಮ ಗಮನ ಎಕಡೆಗಿದ್ದರೆ ಆ ಕಡೆ ಹೋಗುತ್ತಂತೆ. ಅದೇ ಥರ ನಾವು ಪ್ರಕೃತಿ ಕಡೆ ಗಮನ ಹರಿಸೋದು ತುಂಬ ಒಳ್ಳೆಯದಂತೇಳಿ ಇವತ್ತಿಲ್ಲಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನನಗೆ ಯಾವಾಗಾದರೂ ಏನಾದರೂ ಮಾತಾಡಬೇಕು ಈ ಪ್ರಕೃತಿಯಲ್ಲಿ ಬಂದಾಗ ಅಂದಾಗ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ನಮಸ್ಕಾರ.